हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दातर बरयु तीर्प महेन्द्र गोप्तन नोडुवे। गोप्त दातर बरयु तीर्प महेन्द्र गोप्तन नोडुवे। प्रश्न वर्षव करयु तीर्प नरेन्द्र वादव नालिते। संजयागलु तव कि पुदु मन दक्षिणेश्वर यात्रिगे अत्त केशव चंद्रसेनन भक्ति नमनव आणुवे। अत्त केशव चंद्रसेनन भक्ति नमनव काणुवे। इत्तमत्त गिरीश घोषन चंद्र चीत दिपयुवे। संजयागलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव कि पुदुमन दक्षिणेश्वर यात्रिगे। संजयागलु तव कि पुदुमन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। श्रीरामकृष्णरु बद्ध जीवर संबंधवागि हेळ्ता इद्दरु। ಬದ್ಧ ಜೀವರಿಗೆ ಇನ್ನೊಂದು ಸ್ವಭಾವ ಇದೆ, ಅವರಿಗೆ ಪ್ರಾಪಂಚಿಕ ವಾತಾವರಣವನ್ನ ತಪ್ಪಿಸಿ ಆಧ್ಯಾತ್ಮಿಕ ವಾತಾವರಣವನ್ನ ಕಲ್ಪಿಸಿಕೊಡುವುದಾದ್ರೆ ಅವರು ಹಾಗಾಗಿಯೇ ಕೃಷವಾಗಿ ಸತ್ತೆ ಹೋಗಿಬಿಡ್ತಾರೆ, ಕೊಳಚೆ ಉಳುವಿಗೆ ಕೊಳಚೆಯನ್ನು ಕಂಡೇ ಆನಂದ, ಅಲ್ಲೇ ಅದು ಹೃಷ್ಟಪುಷ್ಟವಾಗಿ ಬೆಳೀತದೆ, ಅದನ್ನು ತಂದು ಅನ್ನದ ದಪ್ಪಲೆಯಲ್ಲಿ ಇಟ್ಟಿದ್ದೇ ಆದ್ರೆ ಅದು ಅಲ್ಲಿ ಸತ್ತೇ ಹೋಗ್ತದೆ. ಅನ್ನ ಒಳ್ಳೆ ಜಾಗ ಅಲ್ವೇ, ಆ ಹುಳ ಸುಮ್ಮನೆ ಕೊಚ್ಚಲಿ ಕೊಳತೋಗುದೆ ಅದಕ್ಕೆ ಅಂತ ಕನಿಕರ ತಾಳಿ ಅದನ್ನೇನಾದ್ರೂ ಅನ್ನದ ಜೊತೆಯಲ್ಲಿ, ಅಂದ್ರೆ ಬಿಸಿ ಅನ್ನ ಅಲ್ಲ ಅನ್ನದ ತಪ್ಪಲೆ ಅನ್ನ ಅಂತ ಹೇಳಿದ ತಕ್ಷಣ ಬಿಸಿ ಬಿಸಿ ಅನ್ನದಲ್ಲಿ ಹಾಕಿದ್ರೆ ಸತ್ತೋಗದೆ ಇರುತ್ತೆ ಶ್ರೀರಾಮಕೃಷ್ಣ ಇದೆ ಅಂತ ಮಾತು ಹೇಳಿದ್ರಪ್ಪ. ಇವನ್ನ ತಣ್ಣನ್ನ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ ಕೊಳಚೆ ನೀರಿನಲ್ಲಿ ಬದುಕೋದಕ್ಕಿಂತ ಹಾಲಲ್ಲಿ ಬದುಕಲಿ ಅಂತ ಅದನ್ನ ಸ್ವಲ್ಪ ಉದ್ಧಾರ ಮಾಡೋಣ ಅಂತ ಅಂತ ಒಳ್ಳೆ ಜಾಗಕ್ಕೆ ತಂದಿಟ್ಟರು ಕೂಡ ಅದೇನು ಬದುಕುವ ಸಂಭವ ಇಲ್ಲ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅಂದ್ರೆ ಈ ಪ್ರಾಪಂಚಿಕ ಜನರನ್ನ ಕೊಳಚೆ ಹುಳುವಿಗೆ ಸೇರಿಸಿಬಿಟ್ಟಿದ್ದಾರೆ. ಜನ ಅಂತಂದ್ರೆ ಜನಾರ್ದನ, ಜೀವರಲ್ಲ ಶಿವ, ನರ ಅಲ್ಲ ನಾರಾಯಣ, ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಇದ್ದಾನೆ ಅಂತನ್ನುವ ಮಾತನ್ನ ಶ್ರೀರಾಮಕೃಷ್ಣರೇ ಕೇಳಿದವರು. ಆದರೆ ಪ್ರಾಪಂಚಿಕ ಜನರನ್ನು ಹುಳುವಿಗೆ ಹೊಳು ಸೋಲಿಸತಕ್ಕಂಥವರು ಇಲ್ಲಿ ಶ್ರೀರಾಮಕೃಷ್ಣರೇ. ಹುಳುವಿಗೆ ಹೋಲಿಸಿದ ಮಾತ್ರಕ್ಕೆ ಅವರನ್ನ ತಿರಸ್ಕರಿಸಿದ್ದಾರೆ ಅಂತ ಅರ್ಥವಲ್ಲ. ಉದಾಹರಣೆಯನ್ನು ಕೊಡುವಾಗ ಆ ಸತ್ಯ ಸ್ಥಿತಿಯನ್ನು ತಿಳಿಸುವಂತಹದಕ್ಕೋಸ್ಕರ ಅದನ್ನ ಹೇಳಲಾಗ್ತದೆ ವಿನ ಅವ್ರನ್ನ ಹುಳ ಅಂತಲೇ ಕರೆದದ್ದಲ್ಲ. ಉದಾಹರಣೆಗೆ ಶ್ರೀ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಒಂದಾನೊಂದು ದಿನ ಬಹಳ ಕಷ್ಟದ ಗುರಿಯಾಗಿಬಿಡ್ತಾರೆ. ಕಾರಣ ನಂಬಿಕೆ ದ್ರೋಹ ಅಂತ ಹೇಳ್ತಕ್ಕಂಥ ಅದು ನಡೆದೋಗ್ಬಿಡುತ್ತೆ. ಬಗೆ ಬಗೆಯ ನಿಂದನೆಯ ಮಾತುಗಳು, ಬಗೆ ಬಗೆಯ ಟೀಕೆಯ ಮಾತುಗಳು ಅವರ ಶರೀರದ ಮೂಲೆ ಮೂಲೆಗಳನ್ನು ಚುಚ್ಚುವಂತಹ ಪರಿಸ್ಥಿತಿ ಒದಗಿದಾಗ ಅತ್ಯಂತ ಸರಳ ಹೃದಯದ ಪ್ರಪಂಚದ ಯಾವ ಅಂಕುಡೊಂಕುಗಳ ಪರಿಚಯವೇ ಇಲ್ಲಿರತಕ್ಕಂತಹ ಅತ್ಯಂತ ಸರಳ ಹೃದಯದ ಸ್ವಾಮಿ ವಿವೇಕಾನಂದರು, ಮಗುವಿನಂತಹ ಹೃದಯದ ಸ್ವಾಮಿ ವಿವೇಕಾನಂದರು ಅಂತ ಅಮೆರಿಕದವರೇ ಅವರನ್ನು ಕರೆದಿದ್ದಾರೆ. ಅಂತಹ ಮಗುವಿನ ಹೃದಯದ ಸ್ವಾಮಿ ವಿವೇಕಾನಂದರು ಅಂದಿನ ರಾತ್ರಿ ಅಳತಾ ಕೂತ್ಬಿಟ್ರು, ಇದೇನು ಹೀಗಾಗೋಯ್ತಲ್ಲ ಅಂತ. ಆಗ ಶ್ರೀರಾಮಕೃಷ್ಣರು ದರ್ಶನ ಕೊಟ್ಟು ಹೇಳ್ತಾರೆ, ಲೋಕ್ ಲೋಕ್ ಅಂತಂದ್ರೆ ಜನ, ನ ಅಂದ್ರೆ ಅಲ್ಲ, ಜನ ಅಲ್ಲ ಹರಿನ್ಯಾರು, ಪೋಕ್ ಪೋಕ್ ಅಂದ್ರೆ ಹುಳ, ಇವರೆಲ್ಲ ಜನ ಅಲ್ಲಪ್ಪ ಹುಳ, ಅವ್ರ ಮಾತನ್ನು ಕೇಳಿ ಯಾಕೆ ಸುಮ್ಮನೆ ಸಂಕಟ ಪಡ್ತೀಯಪ್ಪ,
ಯಾವ ಶ್ರೀರಾಮಕೃಷ್ಣರು ಜೀವನೇ ಶಿವ ಅವ್ರ ಮೇಲೆ ದಯೆ ತೋರ್ತಕ್ಕಂಥದ್ದಲ್ಲ, ಸೇವೆ ಮಾಡ್ತಕ್ಕಂಥದ್ದು ಹೇಳ್ತಕ್ಕಂಥ ಗಲಗಂಭೀರವಾದ ವಾಣಿಯನ್ನ ಅವತ್ತು ಆ ದಕ್ಷಿಣೇಶ್ವರದಲ್ಲಿ ಯಾವ ಕಾಶಿಪುರ ಗಾರ್ಡನ್ ನಲ್ಲಿ ಸಾರಿದ್ರು, ಅದೇ ಶ್ರೀರಾಮಕೃಷ್ಣ ಅದೇ ತಮ್ಮ ಪಟ್ಟ ಶಿಷ್ಯನಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಲೋಕನ ಪೋ, ಅದನ್ನ ಕನ್ನಡದಲ್ಲಿ ಹೀಗೆ ಹೇಳ್ಬೋದು, ಜನ ಅಲ್ಲಪ್ಪ ದನ. ಏನ್ ಅರ್ಥ ಮಾಡ್ಕೊಳ್ಬೇಕು? ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಸ್ವಭಾವ ಮನುಷ್ಯ ರೂಪದಿಂದ ಬಂದಿದ್ರೂ ಕೂಡ ಸ್ವಭಾವದಲ್ಲಿ ದನದ ಸ್ವಭಾವವನ್ನ, ಹುಳದ ಸ್ವಭಾವವನ್ನು ತೋರಿಸ್ತಾ ಇದ್ದಾರೆ. ಕೀಟಗಳೋಪಾದಿಯಲ್ಲಿ ಇದ್ದಾರೆ. ನಮ್ಮ ಇವತ್ತಿನ ಸಮಾಜದ, ರಾಷ್ಟ್ರದ, ರಾಜಕೀಯದ ಎಲ್ಲ ಅವ್ಯವಸ್ಥೆಗಳು ಇಷ್ಟೊಂದು ವಿದ್ಯಾವಂತರು ಇಟ್ಕೊಂಡು ಕೂಡ ಈ ರೀತಿಯಲ್ಲಿ ನಡೀತಾ ಇದೆಯಲ್ಲ, ಯಾತಕ್ಕೆ 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 ಅಂತೇಳುವ ಪ್ರಶ್ನೆಯನ್ನ ಹಾಕಿದಾಗ, ಜನ ಅಲ್ಲ ದನ. ವಿಚಾರ ಮಾಡಿ ಯಾವುದು ಸರಿ ಯಾವುದು ತಪ್ಪು, ಯಾವುದು ನಿತ್ಯ ಯಾವುದು ಅನಿತ್ಯ, ಯಾವುದು ಶ್ರೇಯಸ್ಕರ ಯಾವುದು ಪ್ರೇಯಸ್ಕರ ಅಂತ ಹೇಳ್ತಕ್ಕಂಥದ್ದನ್ನೆಲ್ಲರ ಬಗ್ಗೆ ಆಲೋಚನೆ ಮಾಡಿ ತಿಳಿದು ಸರಿಯಾದ ದಾರಿಯಲ್ಲಿ ಮಾತ್ರ ಪ್ರವರ್ತಿಸ್ತಕ್ಕಂಥವರಿದಾರಲ್ಲ, ಅವರು ಮನುಷ್ಯರು. ಬಾಕಿ ಉಳಿದವರು ದನ. ಜನ ಅಲ್ಲ ದನ. ಈ ಮಾತನ್ನು ಉಪನ್ಯಾಸದಲ್ಲಿ ಕೇಳ್ಕೊಂಡು ಹೋಗಿ ಉಪನ್ಯಾಸದಲ್ಲಿ ಹೇಳಾಗಿದೆ, ನೀವೆಲ್ಲ ದನ ನಮ್ಗೆ ಗೊತ್ತಾಗಿದೆ ಈಗ ಅಂತ ಹೇಳಿದ್ರು ಒದೆಯೋದಕ್ಕೆ ಬರ್ತಾರೆ. ಸುಮ್ಮ ಸುಮ್ಮನೆ ಯಾತಕ್ಕೆ ಇರೋ ನಾಲ್ಕು ಹಲ್ಲುಗಳನ್ನ ಕಳ್ಕೊಳ್ಳೋದು? ಇದು ನಾವು ಅಂತರಂಗದಲ್ಲಿ ಭಾವಿಸಿ ತಿಳಿದುಕೊಂಡು ಧೈರ್ಯ ಗೆಡಗಿರುವುದಕ್ಕೋಸ್ಕರ ಹೇಳಿದಂತಹ ಬೋಧನೀಯ ವಾಕ್ಯ. ನಮ್ಮನ್ನು ಯಾರಾದರೂ ನಿಂದಿಸಿದ್ರೆ, ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗಲೂ ಕೂಡ ನಮ್ಮನ್ನು ನಿಂದಿಸ್ತಕ್ಕಂಥವರು ಟೀಕಿಸ್ತಕ್ಕಂಥವರು ಬಹಳ ಜನ ಇರಬಹುದು, ಇದ್ದಾರೆ, ಇರಬಹುದೇನು. ಅವರೆಲ್ಲ ಟೀಕಿಸಿದ್ರೆ ನಾವು ಈಗ ಈ ದೃಷ್ಟಿಯಿಂದ ನೋಡಬೇಕು. ಹೌದು, ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಓ ಲೋಕನ ಓ ಜನ ಅಲ್ಲ ದನ, ಮಾತಾಡ್ತಾ ಇದ್ದಾನೆ ದನದ ಉಪಾದಿಯಲ್ಲಿ ಕೂಗ್ತಾ ಇದ್ದಾನೆ ಅಂತ ಒಳಗಡೆ ತಿಳಿದುಕೊಂಡು ಸುಮ್ಮನೆ ಇರಬೇಕು. ಏನು ಆಗದವನಂತೆ ಸುಮ್ಮನಿತ್ತು ಅಂತ ಹೇಳಿದ್ರೆ ಈ ಬೋಧನೆ ಅಂತಿರ್ತಕ್ಕಂಥದ್ದು ಸಾರ್ಥಕವಾಗುತ್ತೆ. ಬದಲಾಗಿ ಗೊತ್ತಕೊಂಡು ಏನು ದನ ಏನು ಅಂತಂದ್ಬಿಟ್ಟು ಸಾಕು ತೋರಿಸ್ತಾನ. ದನ ಅಂದ್ರೆ ಏನ್ ಮಾಡುತ್ತೆ ಓದಿ ಅಷ್ಟೇ, ಅಥವಾ ಹಾಯಿರುತ್ತೆ. ಅದನ್ನ ಯಾತಕ್ಕೆ ಮಾಡ್ಕೊಳಕ್ ಹೋಗ್ಬೇಕು? ಆ ಬೋಧನೆಯ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಾಗದೇ ಇದ್ರೆ ನಾವು ಜನವೋ ಅಥವಾ ಬೋಧನೆಯ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಕಾಮನ್ ಸೆನ್ಸ್, ಕಾಮನ್ ಸೆನ್ಸ್ ಅಂತ ಒಂದು ಶಬ್ದ ಇದೆ ಇಂಗ್ಲಿಷ್ನಲ್ಲಿ, ವಿವೇಕ ಪ್ರಜ್ಞೆ ಅಂತ ಅದು ಸಂಸ್ಕೃತದಲ್ಲಿ ಹೇಳ್ತಾರೆ, ಇನ್ ಬುದ್ಧಿ ವಿನಯ ಅಂತ ಕನ್ನಡ ಹೇಳ್ತಾರೆ. ಸಮಯೋಚಿತವಾಗಿ ಅರ್ಥ ಮಾಡ್ಕೊಳ್ಳುವಂತಹದ್ದನ್ನ ನಾವು ಬಹಳಷ್ಟು ಅಳವಡಿಸಿಕೊಳ್ಬೇಕಾಗುತ್ತೆ. ಕಾಮನ್ ಸೆನ್ಸ್ ಇಸ್ ದಿ ಮೋಸ್ಟ್ ಅನ್ಕಾಮನ್ ಥಿಂಗ್ ಇನ್ ದಿಸ್ ವರ್ಲ್ಡ್. ಅದನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಪ್ರಾಪಂಚಿಕ ಜನ ಕೇವಲ ಇಂದ್ರಿಯ ಸುಖವೇ ಜೀವನದ ಸರ್ವಸ್ವ, ಈ ಲೋಕದ ಜೀವನವೇ ಸರ್ವಸ್ವ ಅಂತ ತಿಳಿದು ಅಲ್ಲೇ ಮುಳುಗಿ ಸಾಯ್ತಕ್ಕಂಥವರು, ಸಂಕುಚಿತ ಭಾವ ಉಳ್ಳವರು, ಅಂತಹ ಜನಗಳನ್ನು ಉದ್ದೇಶಿಸಿ ಹೇಳಿದಂತಹ ಮಾತು. ಅವರು ಅಲ್ಲಿ ಆನಂದವಾಗಿದ್ದಾರಂತೆ ಶ್ರೀರಾಮಕೃಷ್ಣರು. ಅದು ಕೊಳಚೆ ಪ್ರದೇಶ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಶ್ರೀರಾಮಕೃಷ್ಣ ಅವತಾರ ಪುರುಷ ಅಂತ ಕರೆಯಲಾಗಿದೆ. ಶ್ರೀಕೃಷ್ಣ ಪರಮಾತ್ಮನು ಕೂಡ ಈ ಪ್ರಪಂಚ ಎಂಥದ್ದು ಅಂತ ಹೇಳಿದ್ದಾನೆ ಅವನು. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಈ ಲೋಕ ಬದುಕಲಿಕ್ಕೆ ಯೋಗ್ಯವಾದಂತಹದ್ದಲ್ಲ ಅಂತ ಭಗವಂತ ಬಂದು ಹೇಳಿ ಹೋಗಿದ್ದಾನು. ಸ್ವತಃ ಅವನೇ ಬಂದು ಬದುಕಿ ಎಂತ ಪರಿಪಾಠನೆಲ್ಲ ಕೊಟ್ಟಿದ್ದಾನೆ. ರಾಮನಾಗಿ ಬಂದು ಸೀತೆಯನ್ನು ಕಳೆದುಕೊಂಡ, ಶ್ರೀಕೃಷ್ಣನಾಗಿ ಬಂದು ಯಾರ ಚೋರ ಅಂತ ಅನ್ಸ್ಕೊಂಡ, ಇನ್ನು ಬಗೆ ಬಗೆಯಾಗಿ ಅನ್ಸ್ಕೊಂಡ. ಅವರೇನು ದೇವರು ಅಂತ ಹೇಳಿ ತಿಳಿದು ಬಾಕಿ ಉಳಿದವರು ಏನು ಕೈ ಮುಗಿದುಕೊಂಡು ಕೂತ್ಕೊಳ್ಳಿಲ್ಲ. ಈಗ ನಾವು ಕೈ ಮುಗಿದುಕೊಂಡು ಕೂತ್ಕೊಳ್ಳಿದ್ದೀವಿ, ಅದು ಬಾಕಿ ಉಳಿದವರು ಎಷ್ಟೋ ಜನ ಇವತ್ತು ಕೂಡ ಅದೇ ಮಾತನ್ನು ಹೇಳುವರು ಇದ್ದಾರೆ. ಸ್ವಯಂ ಪರಮಾತ್ಮನೇ ಈ ಲೋಕಕ್ಕೆ, ಅವನು ಸೃಷ್ಟಿ ಮಾಡಿದಂತಹ ಈ ಲೋಕಕ್ಕೆ ಬಂದ್ರು ಅಂತ ಹೇಳಿದ ಮಾತ್ರಕ್ಕೆ ಬಾಕಿ ಉಳಿದವರು ದೇವ ಬಂದ, ನಮ್ಮನ್ನು ಸೃಷ್ಟಿ ಮಾಡಿದವನು ಬಂದ ಅಂತ ಹೇಳಿ ಅವರೇನು ಕೈ ಮುಗಿದುಕೊಂಡು ಆರಾಧನೆ ಮಾಡೋದಿಲ್ಲ, ಬದಲಾಗಿ ನಿಂದಿಸ್ತಕ್ಕಂಥವರು ಇರ್ತಾರೆ. ಪ್ರಾಪಂಚಿಕರು ಪ್ರಾಪಂಚಿಕರು ಅಂದ್ರೆ ಅವರೇ.
ಆದ್ರೆ ಪರಮಾತ್ಮ ಅದಕ್ಕೆಲ್ಲ ಹೆದರುದಿಲ್ಲ, ಅವನಿಗೆ ಗೊತ್ತು ಇವರೆಲ್ಲ ಈ ಸ್ಥಿತಿಯಲ್ಲಿ ಇದ್ದಾರೆ. ಇದೆಲ್ಲ ಬೇರೆ ಬೇರೆ ಮಾನಸಿಕ ಸ್ಥಿತಿ. ನಾವು ಕೂಡ ಯಾವುದೋ ಒಂದು ಜನ್ಮದಲ್ಲಿ ಪ್ರಾಪಂಚಿಕ ಹುಡುಗನಾಗಿದ್ದವರೇ, ಏನೋ ಭಗವಂತನ ಅಪಾರವಾದ ಕೃಪೆಯಿಂದ ಜನ್ಮ ಜನ್ಮಗಳಲ್ಲಿ, ಅದು ಕೂಡ ಭಗವಂತನ ಕೃಪೆ ಒಮ್ಮೆನೆ ಆದದ್ದು ಕೂಡ ಅಲ್ಲ, ಹಲವಾರು ಜನ್ಮಗಳ ಪರಿಪಾಕದಿಂದ ಮನುಷ್ಯ ಸದಸತ್ ವಸ್ತು ವಿವೇಕ ಸಂಪನ್ನನಾಗುವುದಕ್ಕೆ ಸಾಧ್ಯವಾಗುತ್ತದೆ. ಸತ್ ಅಸತ್, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಯಾವುದು ಅನಿತ್ಯ ಅಂತ ಹೇಳ್ತಕ್ಕಂತ ಒಂದು ವಿವೇಚನಾ ಸಾಮರ್ಥ್ಯವನ್ನು ಪಡೆಯುವ ಸ್ಥಿತಿಗೆ ಬರ್ತಾನೆ. ಅಂತ ಸ್ಥಿತಿಗೆ ನಾವು ಹಲವಾರು ಜನಗಳು ಕಳೆದ ಮೇಲೆ ಬಂದಿದ್ದೇವೆ. ಅಂದ ಮಾತ್ರಕ್ಕೆ ಅವರೆಲ್ಲ ಈಗ ಆ ಸ್ಥಿತಿಯಲ್ಲಿದ್ದಾರೆ ಅಂತ ನಾವು ನಿಂದಿಸುವುದಕ್ಕೆ ನಮ್ಗೆ ಅಧಿಕಾರ. Each saint had a past. Every sinner has a future. ಆತನ ಪ್ರಸಿದ್ಧವಾದ ವಾಕ್ಯ ಇದೆ. ಆದ್ರಿಂದ ಅವರನ್ನೆಲ್ಲ ನಿಂದಿಸುವುದಕ್ಕೋಸ್ಕರವೇ ಹೇಳಿದಂತ ಮಾತಲ್ಲ, ಅವರೆಲ್ಲ ಅಲ್ಲೇ ಇರುವುದಕ್ಕೆ ಇಷ್ಟಪಡ್ತಕ್ಕಂಥವರು ಅಂತ ಮಾತನ್ನ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಸ್ವಾಮಿ ಬ್ರಹ್ಮಾನಂದರು ಅಂತಂದ್ರೆ ಶ್ರೀರಾಮಕೃಷ್ಣ ಸನ್ಯಾಸಿ ಶಿಷ್ಯರಲ್ಲೊಬ್ರು, ಅವ್ರ ಬೆಳಿಗ್ಗೆ ಒಬ್ರು ಬಹಳ ವಿದ್ಯಾವಂತ ವ್ಯಕ್ತಿ ಬರ್ತಾನೆ. ಆಗ ಬಂದು ಹೋಗ್ತಾ ಇರ್ತಾನೆ, ಅವನೊಂದು ಮಾತಾಡ್ತಾನೆ, ಶ್ರೀರಾಮಕೃಷ್ಣ ಈ ಮಾತನ್ನ ಹೇಳಿದಾರಲ್ಲ ಅದನ್ನ ಹೇಳಿ. ಅದೇ ಶ್ರೀರಾಮಕೃಷ್ಣ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಮೀನಿನ ವಾಸನೆ ಮತ್ತು ಹೂವಿನ ವಾಸನೆ ಉದಾಹರಣೆ ಕೊಟ್ಟು ಕೂಡ ಇದೇ ಮಾತನ್ನ ವರ್ಣಿಸ್ತಾರೆ. ಕೆಲವರಿಗೆ ಹೂವಿನ ವಾಸನೆ ಇಷ್ಟ, ಕೆಲವರಿಗೆ ಮೀನಿನ ವಾಸನೆಯೇ ಇಷ್ಟ. ಆ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ಬಿಟ್ಟಿದೆ. ಆ ಬಂದಂತಹ ಭಕ್ತ ಆಶ್ರಮವಾಸಿಗಳ ಹತ್ರ ಮಾತನಾಡ್ತಾನೆ, ನಾನು ಬಹಳ ಹೊತ್ತು ಸ್ವಾಮಿ ಬ್ರಹ್ಮಾನಂದರು ಅಂತನ್ನುವ ಮಲ್ಲಿಗೆ ಹೂವಿನ ವಾಸನೆಯೊಂದಿಗೆ ಬಹಳ ಹೊತ್ತು ಇರಲಾರೆ, ಆಗಾಗ ಹೊರಗಡೆ ಹೋಗಿ ಸ್ವಲ್ಪ ಮೀನಿನ ವಾಸನೆಯನ್ನ ತಕೊಂಡು ಬರಬೇಕಾಗತ್ತೆ ಅಂತ ಮತ್ತೆ ಮತ್ತೆ ಹೋಗುವ ತನ್ನ ಇಷ್ಟವನ್ನ ವ್ಯಕ್ತಪಡಿಸ್ತಾನೆ. ಆದ್ರೆ ಆ ಕಥೆಯಲ್ಲಿ ಬರ್ತದೆ, ಕಾಲಕ್ರಮದಲ್ಲಿ ಸ್ವಾಮಿ ಬ್ರಹ್ಮಾನಂದರ ಸಹವಾಸದ ಪರಿಣಾಮ ಸತ್ಪರಿಣಾಮವಾಗಿ ಆತ ಬಹುಬೇಗ ಆ ಮೀನಿನ ವಾಸನೆಯನ್ನು ಬಿಟ್ಟು ಮಲ್ಲಿಗೆ ಹೂವಿನ ವಾಸನೆಗೆ ಸಂಪೂರ್ಣ ಬಂದು ಬಿಡ್ತಾನಂತೆ. ಆ ವಿಚಾರ ಬೇರೆ, ಒಂದೇ ಸಲಕ್ಕೆ ಈ ಒಂದು ಮಲ್ಲಿಗೆ ಹೂವಿನ ವಾಸನೆಯನ್ನು ಬಹಳ ಕಾಲ ತೀರ್ಕೊಂಡು ಸಹಿಸಿಕೊಳ್ಳೋದಕ್ಕಾಗುದಿಲ್ಲ ಅಂತನೋ ಮಾತು ಕೂಡ ಅಲ್ಲಿ ಬರ್ತದೆ. ಇದೆಲ್ಲ ಕ್ರಮಾಗತವಾಗಿ ವ್ಯಕ್ತಿಯಲ್ಲಿ ಒಂದು ಬಗೆಯ ಸಂಸ್ಕಾರ ಉಂಟಾಗಿ ಅವನು ಉನ್ನತ ಮಾರ್ಗಕ್ಕೆ ಬರಬೇಕಾಗುತ್ತದೆ. ಒಂದೇ ಸಲಕ್ಕೆ ಬರೋದು ಸಾಧ್ಯವಾಗಿರ್ತಕ್ಕಂಥ ಮಾತು ಅಂತ ಹೇಳ್ತಕ್ಕಂಥ ಅದನ್ನ ಸಂದರ್ಭೋಚಿತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂತೂ ಶ್ರೀರಾಮಕೃಷ್ಣರು ಈ ಪ್ರಾಪಂಚಿಕ ವರ್ಣನೆಯನ್ನ ಹೇಳ್ತಾ ಅವನೇನಾದ್ರೂ ಅನ್ನದ ತಪ್ಪಲ್ಲಿ ಇಟ್ಟು ಸತ್ತೋಗ್ತಾರೆ, ಒಳ್ಳೆಯ ಪರಿಸರದಲ್ಲಿ ಇಟ್ಬಿಟ್ಟು ಅವ್ರು ಸತ್ತೋಗ್ತಾರೆ ಅಂತ ಹೇಳ್ತಕ್ಕಂಥ ಮಾತು ಹೇಳಿದಾಗ ಅಲ್ಲಿ ಸುತ್ತಮುತ್ತ ಕುಳಿತಿದ್ದವರೆಲ್ಲ ನಿಶಬ್ದವಾಗಿ ಇದ್ದಾರಂತೆ ಅಂತ ಮಾತನ್ನು ಬರೀತಾನೆ ಮಾಸ್ಟರ್ ಮಾಷಿಯ. ಈ ಹೊತ್ತಿಗೆ ವಿಜಯಕೃಷ್ಣ ಗೋಸ್ವಾಮಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ, ಬದ್ಧ ಜೀವನ ಮನಸ್ಸು ಯಾವ ಅವಸ್ಥೆಯನ್ನು ಮುಟ್ಟಿದ್ರೆ ಆತನಿಗೆ ಮುಕ್ತಿ ದೊರಕಬಹುದು? ಬದ್ಧ ಜೀವನ ಮನಸ್ಸು ಯಾವ ಅವಸ್ಥೆಯನ್ನು ಮುಟ್ಟಿದರೆ ಆತನಿಗೆ ಮುಕ್ತಿ ದೊರಕಬಹುದು? ಬದ್ಧ ಜೀವನ ಅಂತಂದ್ರೆ ನಾವೆಲ್ಲ ಎಲ್ಲಿವರೆಗೆ ಈ ಶರೀರ ಬುದ್ಧಿಯಲ್ಲಿ ಇರ್ತೇವೋ ಅಲ್ಲಿವರೆಗೆ ಬದ್ಧರು ಮೊದಲೇ ಅರ್ಥ. ಹಾಗೆ ಪ್ರಾಪಂಚಿಕರು ಅಂತವರು ಸಂಪೂರ್ಣ ಬದ್ಧರು ಅಂತ ಅರ್ಥ. ನಾವಾದ್ರೂ ಕನಿಷ್ಠ ಪಕ್ಷ ಮುಮುಕ್ಷುಗಳು ಅಂತ ನಮ್ಮನ್ನು ನಾವು ಕರೆದುಕೊಳ್ಳಬಹುದು. ಇಲ್ಲಿಂದ ಪಾರಾಗಬೇಕು ಅಂತ ಹೇಳ್ತಕ್ಕಂಥ ಒಂದು ವ್ಯಾಕೃತಿಯಾದ್ರೂ ನಮ್ಮಲ್ಲಿ ಒಂದು ಕಿಂಚಿತ ಅವರು ಇದೆಯಲ್ಲ. ಅಂತೂ ಈ ಬದ್ಧ ಜೀವನ ಅಂತ ಹೇಳ್ತಕ್ಕಂಥದ್ದು ಇವತ್ತು ನಮ್ಮಲ್ಲಿ ಇದೆ. ಅಂದ್ರೆ ಏನು ಶರೀರ ಅಂತ ಹೇಳ್ತಕ್ಕಂಥದ್ದಕ್ಕೆ ನಾವು ಬಹಳಷ್ಟು ಅಂಟ್ಕೊಂಡಿರ್ತೇವೆ. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಾವು ಇನ್ನೊಬ್ಬರ ಮೇಲೆ ಹೌ ಹಾಕ್ತೇವೆ, ಸರಿ ಹಾಯ್ತೇವೆ. ಇದೆಲ್ಲ ಬದ್ಧ ಜೀವನದ ಒಂದು ಸಂಕೇತ. ಎದುರು ಯಾರದು ನಾವು ಸುಮ್ಮನೆ ನಮ್ಮ ಪಾಡಿಗೆ ಆನಂದವಾಗಿರ್ಬೋದು, ಶರೀರ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿಯು ನಾನಲ್ಲ, ಇದೆಲ್ಲ ಸುಮ್ಮನೆ ಬಂದಿದೆ ಆಮೇಲೆ ಹೋಗುತ್ತೆ ಅಂತ ಹೇಳ್ತಕ್ಕಂಥ ಈ ಒಂದು ದೃಷ್ಟಿಯಿಂದ ಒಂಥರ ನಿರ್ಲಿಪ್ತ ಭಾವನೆಯಿಂದ ಶಾಂತವಾಗಿ ಇರಬಹುದು. ಆ ಶಾಂತವಾಗಿ ನಮ್ಮಿಂದ ಇರುವ ಸಾಧ್ಯ ಆಗ್ತಾ ಇಲ್ಲ ನೋಡಿ. ಅದೇ ಬದ್ಧ ಜೀವನದ ಲಕ್ಷಣ. ಒದಾಡದು ಪ್ರತಿಯೊಂದಕ್ಕೂ ಕೂಡ ಎಲ್ಲ ನಮ್ಮಿಂದಲೇ ಆಗ್ಬೇಕಾಗಿದೆ, ಈ ಜಗತ್ತೆಲ್ಲ ನಮ್ಮಿಂದಲೇ ಬೆಳಕಬೇಕಾಗಿದೆ ಅಂತ ಹೇಳ್ತಕ್ಕಂಥ ಬುದ್ಧಿಯೆಲ್ಲ ಹುಟ್ಟದಲ್ಲಿದೆ. ಬದ್ಧ ಜೀವನದ ಲಕ್ಷಣ ಅದೆಲ್ಲ. ಮುಕ್ತ ಜೀವನ ಸುಮ್ಮನೆ ಇರ್ತಾರೆ, ಎಲ್ಲ ಅವರು ಇರುವೆ ಇರುವೆ ಪಾಡಿಗೆ, ನಾಯಿ ನಾಯಿ ಪಾಡಿಗೆ, ಮನುಷ್ಯರು ಮನುಷ್ಯರ ಪಾಡಿಗೆ ಇರುವುದಕ್ಕೆ ಬಿಟ್ಟು ಸರ್ವ ಜನ ಹಿತ ಇರ್ತಾ ಅಂತಂದ್ರೆ ಅದೇ ಸರ್ವರು ಅವರವರ ರೀತಿಯಲ್ಲಿ ಅವರವರು ಬದುಕುವುದಕ್ಕೆ ಅವಕಾಶವನ್ನು ಕಲ್ಪಿಸಿ ಅಥವಾ ಸ್ವಾತಂತ್ರ್ಯವನ್ನು ಕೊಟ್ಟು ಸುಮ್ಮನೆ ಇರತಕ್ಕಂಥದ್ದೇ ನಾವು ಮಾಡಬಹುದಾದಂತಹ ದೊಡ್ಡ ಸೇವೆ. ಸದ್ಯ ನಮ್ಮ ನಮ್ಮ ಪಾಡಿಗೆ ನಮ್ಮ ನಮ್ಮನ್ನು ಬಿಟ್ಟರೆ ನೀವು ಮಾಡತಕ್ಕಂತಹ ದೊಡ್ಡ ಸೇವೆ ನೀವು, ಅಥವಾ ಅವರವ್ರನ್ನ ಅವರವ್ರ ಪಾಡಿಗೆ ಇರುವುದಕ್ಕೆ ಇರುಗೊಟ್ರೆ ಅದಕ್ಕಿಂತ ದೊಡ್ಡ ಸೇವೆನೇ ಇನ್ನೊಂದಿಲ್ಲ. ಸದ್ಯ ಸುಮ್ಮನಿರುಪ್ಪ ಮಾರಾಯ ಅಂತ ಹೇಳೋದಿಲ್ವೇ?
ಇದೆಲ್ಲ ಬದ್ಧ ಜೀವನ ಲಕ್ಷಣ ಒದಾಡೋದು ಪ್ರತಿಯೊಂದಕ್ಕೂ ಕೂಡ. ಅಂತೂ ಈ ಬದ್ಧ ಜೀವನ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದರಿಂದ ಮುಕ್ತರಾಗುವಂತಹ ಸ್ಥಿತಿ ಬರಬೇಕಾದ್ರೆ ಅದು ಯಾವ ಸ್ಥಿತಿಯಲ್ಲಿ ಅಂತ ಪ್ರಶ್ನೆಯನ್ನು ಹಾಕ್ತಾನೆ ವಿಜಯಕೃಷ್ಣ ಗೋಸ್ವಾಮಿ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ಕೃಪೆಯಿಂದ ಆತನಲ್ಲಿ ತೀವ್ರ ವೈರಾಗ್ಯ ಉಂಟಾದದ್ದೇ ಆದ್ರೆ ಆಗ ಆತ ಅಂದ್ರೆ ಇಲ್ಲಿ ಮನುಷ್ಯ ಕಾಮಕಾಂಚನಾಸಕ್ತಿಗಳಿಂದ ಮುಕ್ತನಾಗಬಲ್ಲ. ಯಾವುದಕ್ಕೆ ತೀವ್ರ ವೈರಾಗ್ಯ ಅಂತ ಹೆಸರಾಗುತ್ತೇನೋ, ಮಂದ ವೈರಾಗ್ಯ ಇರುವವನು ಹೇಳ್ತಾನೆ, ಎಲ್ಲ ಸಕಾಲಕ್ಕೆ ನಿಧಾನ ಆಗಿ ಬರಲಿ, ಈಗ ಸದ್ಯ ನಾನು ಸುಮ್ಮನೆ ಭಗವಂತನ ನಾಮ ಜಪ ಮಾಡ್ತಾ ಇರ್ತೇನೆ. ಆದ್ರೆ ಯಾರಲ್ಲಿ ತೀವ್ರ ವೈರಾಗ್ಯ ಉಂಟಾಗಿದೆಯೋ ಆತ ಹೇಗೆ ತಾಯಿ ತನ್ನ ಮಗುವಿಗಾಗಿ ವ್ಯಾಕುಲನಾಗಿರುತ್ತಾಳೋ ಹಾಗೆಯೇ ಭಗವಂತನಿಗಾಗಿ ಬಹಳವಾಗಿ ವ್ಯಾಕುಲ ಪಡುತ್ತಿರ್ತಾನೆ. ತೀವ್ರ ವೈರಾಗ್ಯ ಉಳ್ಳವನಿಗೆ ಭಗವಂತನ ಹೊರತು ಇನ್ನೇನು ಬೇಕೆನಿಸುವುದಿಲ್ಲ. ಆತನಿಗೆ ಈ ಸಂಸಾರ ಒಂದು ದೊಡ್ಡ ಬಾವಿಯ ಹಾಗೆ ಕಾಣುತ್ತದೆ ಅನಿಸ್ತದೆ ಅವನಿಗೆ, ಇದರಲ್ಲಿ ಮುಳುಗಿಯೇ ಹೋಗಿಬಿಡ್ತಾನಲ್ಲ ಅಂತ. ಸ್ವಬಾಂಧವರು ಕೂಡ ಕಾಳ ಸರ್ಪಗಳ ಹಾಗೆ ಕಂಡು ಬರ್ತಾರೆ ಇವನಿಗೆ. ಅವರಿಂದ ತಪ್ಪಿಸಿಕೊಂಡು ಓಡಿ ಹೋಗುವುದಕ್ಕೆ ಇಚ್ಛೆ ಉಂಟಾಗುತ್ತದೆ. ಆತ ಕೊನೆಗೆ ಓಡಿಯೂ ಹೋಗ್ತಾನೆ, ಮನೆಯಲ್ಲಿ ಸುವ್ಯವಸ್ಥೆ ಮಾಡಿಬಿಟ್ಟು ಬಳಿಕ ಭಗವತ್ ಚಿಂತನೆ ಮಾಡೋಣ ಅಂತ ಆತ ಎಂದಿಗೂ ಯೋಚಿಸುವುದೇ ಇಲ್ಲ. ಅಂತರದಲ್ಲಿ ಆತನಿಗೆ ಒಳ್ಳೆ ಫಲ ಇದೆ ನೋಡಿ. ಇದೊಂದು ನಾಲ್ಕು ವಾಕ್ಯಗಳು. ನಿಜವಾದ ಆಧ್ಯಾತ್ಮಿಕ ಜೀವನ ನಡೆಸಬೇಕು ಅಂತನವರ ಲಕ್ಷಣವನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಮೊದಲೇದಾಗಿ ಪ್ರಾರಂಭಿಸ್ತಾರೆ ಅವರು, ಭಗವಂತನ ಕೃಪೆಯಿಂದ ಆ ಬದ್ಧ ಜೀವನದಲ್ಲಿ ತೀವ್ರ ವೈರಾಗ್ಯ ಉಂಟಾದದೇ ಆದ್ರೆ ಆಗ ಆತ ಕಾಮಕಾಂಚನ ಆತಂಕಗಳಿಂದ ಮುಕ್ತನಾಗಬಲ್ಲ ಅಂತ ಒಂದು ವಾಕ್ಯ. ಇದರಲ್ಲಿ ಎರಡು ಅಂಶ ಇದೆ. ಒಂದನೇದಾಗಿ ಅವನು ಎಂತಹ ಪ್ರಾಪಂಚಕನೇ ಆಗಿದ್ರು ಕೂಡ ಭಗವಂತ ಅವನ ಮೇಲೆ ಕೃಪೆ ಮಾಡಿದ್ದೇ ಆದ್ರೆ ಅವನಲ್ಲಿ ಭಗವಂತನನ್ನ ಅರಿಯಲೇಬೇಕು ಅಂತ ಹೇಳ್ತಕ್ಕಂಥ ತೀವ್ರವಾದ ವ್ಯಾಕೃತೆ ಉಂಟಾಗುತ್ತೆ ಭಗವಂತನ ಕೃಪೆಯಿಂದ ಅಂತ. ಈ ಒಂದು ವ್ಯಾಕುಲತೆ ಮಾತ್ರ ಭಗವಂತನ ಕೃಪೆಯಿಂದಲೇ ಬರಬೇಕಾಗಿದೆ. ಅಥವಾ ಚೆನ್ನಾಗಿ ತಿಂದು 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 ಏನನ್ನ ಮೈಸೂರು ಪಾತಲ್ಲ ಪಡ್ತ ಅದು ತಿಂದು 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 ಸಾಕಪ್ಪ ಇನ್ನು ಸಾಕು ಹೇ ಭಗವಂತ ನೀನೇ ಬೇಕು ಅಂದಿರತಕ್ಕಂಥ ಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಈ ಸೇವೆ ಸೇವೆ ಅಂತ ಮಾಡ್ಕೋಬಹುದು. ಜನತಾ ಜನಾರ್ದನ ಸೇವೆ ಮಾಡಿದ್ರೆ ನೀವು ಕೈಯಿಂದ ಸೇವೆ ಮಾಡಿದ್ರೆ ಅವ್ರು ಕಾಲಿಂದ ಕೊಡ್ತಾರೆ. ಆ ಹೊಟ್ಟ ತಿಂದು 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 ಆದ್ರೂ ಕೂಡ ಹೇ ಭಗವಂತ ನೀನ್ ನೋವಾಯ್ತಾ ಅಂತ ಇನ್ನೂ ತಾಳ್ಮೆ ಕೇಳದೇನೆ ಸೇವೆ ಮಾಡಿ ಅಷ್ಟಾದ್ರೂ ಕೂಡ ಅವರು ಎಲ್ಲ ಕಡೆಯಿಂದ ಒದ್ದು 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 ಆಮೇಲೆ ತೆಲುಗಿನಲ್ಲಿ ಒದ್ದು ಒದ್ದು ಅವ್ರು ಕನ್ನಡದಲ್ಲಿ ಒದ್ರೆ ಇನ್ನು ತೆಲುಗಿನಲ್ಲಿ ಹೇಳ್ತಾರೆ ಒದ್ದು ಅಂತ. ಹಾಗೆ ಅನಿಸ್ಬೇಕು ಈ ಪ್ರಪಂಚ ಸಾಕು ಸಾಕು ಆಗ್ಬೇಕು ಆಗ್ಲೇ ಭಗವಂತ ಬೇಕು ಬೇಕು ಅಂತ ಅನ್ಸೋದು. ಅಲ್ಲಿವರೆಗೆ ಒಳಗಡೆ ಅವನಿಗೆ ಕೊಬ್ಬು ಇರ್ತದೆ, ಕೊಬ್ಬು ಸೇವೆ ಮಾಡಬೇಕು ಉದ್ಧಾರ ಮಾಡಬೇಕು ಸೇವೆ ಮಾಡಬೇಕು ಉದ್ಧಾರ ಮಾಡಬೇಕು ಅಂತ ಹೇಳ್ತಕ್ಕಂಥ ಕೊಬ್ಬು, ಅದನ್ನೇ ಗ್ರಾಮ್ಯ ಭಾಷೆಯಲ್ಲಿ ಹೇಳೋದು ತೀಟೆ ಅಂತ. ಅದು ಗ್ರಾಮ್ಯ ಸಂಸ್ಕೃತ. ನನ್ನಿಂದಾಗಿ ಉದ್ಧಾರ ಆಗ್ಬೇಕಾಗಿದೆ ಅಂತ ಹೇಳ್ತಕ್ಕಂಥ ಭಾವನೆ ಬರ್ತಾ ಇರುತ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ಕೃಪೆಯಿಂದ ತೀವ್ರ ವ್ಯಾಕುಲತೆ ಉಂಟಾದ್ರೆ ಎಂತಹ ಬದ್ಧ ಪುರುಷನು ಕೂಡ ಕಾಮಕಾಂಚನಾಸಕ್ತಿಗಳಿಂದ ಮುಕ್ತನಾಗಿ ಬಿಡ್ತಾನೆ. ಇದು ಎರಡನೇ ವಿಷಯ, ಆ ವಾಕ್ಯದಲ್ಲಿ ಇರತಕ್ಕಂಥ ಎರಡನೇ ವಿಷಯ. ಮೊದಲನೇ ವಿಷಯ ಯಾವುದು? ಭಗವಂತನ ಕೃಪೆ ಆದ್ರೆ ಮಾತ್ರ ವ್ಯಾಕುಲತೆ ಬರುತ್ತೆ ಭಗವಂತನಿಗಾಗಿ ಅಂತ. ಇಲ್ಲಿದ್ರೆ ನಾಟಕೀಯವಾದಂತ ವ್ಯಾಕುಲತೆ, ಹೇ ಭಗವಂತ ಅಂತ ಬಾಕಿ ಒಳಗೆ ಕಣ್ಣೀರು ತೋರಿಸಿ ಆಮೇಲೆ ಹೊರಸ್ಕೊಂಡು ಹೊರಟು. ಇದು ಮೊದಲನೇ ವಿಷಯ. ಅದೇ ವಾಕ್ಯದ ಎರಡನೇ ವಿಷಯ ಯಾವುದು? ಕೇವಲ ವ್ಯಾಕುಲತೆ ಉಂಟಾದಾಗ ಕಾಮಕಾಂಚನ ಆಸಕ್ತಿಗಳಿಂದ ಮುಕ್ತನಾಗಬಲ್ಲ. ಹಾಗಾದ್ರೆ ಮನುಷ್ಯನನ್ನು ಬದ್ಧನನ್ನಾಗಿಸಿದ್ ಯಾವುದು? ಕಾಮಕಾಂಚನ. ಅವೆರಡನ್ನು ಬಿಟ್ರೆ ಮನುಷ್ಯ ಈ ಜೀವನದಲ್ಲೇ ಮುಕ್ತ. ಎಷ್ಟೋ ಜನರ ಕೈಯಲ್ಲಿ ಕಾಂಚನ ಇಲ್ಲ, ಅವರು ಮುಕ್ತರೆ?
ಕಾಂಚನ ಇಲ್ಲ ಅಷ್ಟೇ, ಕಾಂಚನದ ಮೇಲಿನ ಕಾಮ ಹೊರಟೋಗಿದೆಯವರಿಗೆ. ಮನಸ್ಸಿನ ಒಳಗಡೆ ಆ ಬೇಕು ಅನ್ನುವ ಆಸೆ ಹೋಗಿದೆಯೇ? ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತದೆ. ಉಪವಾಸ ಮಾಡಿದವರ ಇಂದ್ರಿಯಗಳ ಚಾಪಲ್ಯಗಳು ಹೊರಟು ಹೋಗ್ಬಿಟ್ಟಿರುತ್ತವೆ. 3 ದಿವಸ ಉಪವಾಸ ಮಾಡಿದಂತಹ ಯುವಕನ ಮುಂದೆ, ಅವನು ಯುವಕನೇ ಆಗಿರಲಿ, ಒಬ್ಬರು ಸುಂದರಿಯನ್ನು ತಾನು ನಿಲ್ಲಿಸಿ ಬೇಕೇನರು ಬೇಡ, ವೈರಾಗ್ಯ ಆಹ ಬೇಡ, 4 ದಿನ ಸರಿಯಾಗಿ ಕವಳ ಬೀಳಿ ಆಮೇಲೆ ಅದು ಏನೇನು ಬೇಕು ಅದೆಲ್ಲವೂ ಬೇಕು. ಯಾಕೆ ಹಸಿದ ಇಂದ್ರಿಯಗಳಲ್ಲಿ ಚಾಪಲ್ಯ ಸುಸ್ತಾಗಿ ಅಡಗಿಕೊಂಡಿರುತ್ತದೆ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿರುತ್ತದೆ. ರಸ ಅಂದ್ರೆ ಅನುಭವಿಸಬೇಕು ಅನ್ನುವ ಆಸೆ, ಅದು ಒಳಗಡೆ ಇರುತ್ತದೆ, ಹೊರಗಡೆ ಇಲ್ಲದ ಹಾಗೆ ಕಾಣಿಸ್ತದೆ ಉಪವಾಸ ಮಾಡಿದ್ರಿಂದ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ, ಆಹಾರವಿಲ್ಲದಂತಹ ದೇಹಿ ದೇಹವುಳ್ಳವನು, ಅವನಲ್ಲಿ ವಿಷಯ ವಾಸನೆ ಇಲ್ಲವೋ ಎಂಬಂತೆ ಕಂಡು ಬರುತ್ತದೆ. ಆದರೆ ವಾಸನೆ ಅಲ್ಲಿರುತ್ತದೆ, ರಸ ಅಲ್ಲಿರುತ್ತದೆ, ಆ ರಸವೂ ಕೂಡ ಹೋಗಬೇಕಾಗಿದೆ. ಆಗ ಮುಕ್ತ ಸ್ಥಿತಿ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಸತ್ಪದ ಲಕ್ಷಣ ಅಂತ ವಾಕ್ಯ ಇದೆ. ಪರಂ ದೃಷ್ಟ್ವ ನಿವರ್ತದೆ, ಪರಂ ಪರಮಾತ್ಮನನ್ನು ದೃಷ್ಟ್ವ ನೋಡಿದ ಮೇಲೆ ಈ ರಸ ಅಂತ ಹೇಳ್ತಕ್ಕಂಥದ್ದು, ವಿಷಯ ತೃಷ್ಣೆ ಅಂತ ಹೇಳ್ತಕ್ಕಂಥದ್ದು ಕೂಡ ಹೊರಟು ಹೋಗ್ಬಿಡುತ್ತದೆ. ಭಗವಂತನ ಸಾಕ್ಷಾತ್ಕಾರ ಆಗುವವರೆಗೆ ಇಂದ್ರಿಯ ತೃಷ್ಣೆ ಅಂತ ಹೇಳ್ತಕ್ಕಂಥದ್ದು ಬಿಟ್ಟು ಹೋಗುವಂತದ್ದಲ್ಲ. ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಯಾಕೆ ಬಿಟ್ಟು ಹೋಗ್ತದೆ? ಮುಂದೆ ಶ್ರೀರಾಮಕೃಷ್ಣ ಅದನ್ನ ವಿವರಿಸ್ತಾರೆ. ಭಗವಂತ ಅತ್ಯಂತ ಸುಂದರ, ಇನ್ಯಾವ ಸುಂದರಿಗೆ ಅಡ್ಡ ಬಂದಾಡು ಯುವತಿಗೆ, ಇನ್ಯಾವ ಸುಂದರ ಪುರುಷ ಅಡ್ಡ ಬಂದಾಡು ಯುವತಿಗೆ. ಭಗವಂತ ಸದಾನಂದ, ನಿತ್ಯಾನಂದ, ಅಮಿತ ಆನಂದ, ಅಂತಹ ಆನಂದವೇ ಪ್ರಾಪ್ತವಾದಾಗ ಈ ಅಂಬೆಕಾಯಿ ತಿನ್ನೋದಕ್ಕೆ ಯಾರು ಬರ್ತಾರೆ? ಇಲ್ಲಿ ಈ ಲೋಕದ ಸುಖ ತಿಳ್ತಕ್ಕಂಥದ್ದೆಲ್ಲ ದುಃಖಕರವಾಗಿ ಕಾಣಿಸ್ಕೊಳ್ತದೆ ಅಂತ ಅವನಿಗೆ. ಅದರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ, ಕಾಮಕಾಂಚನಾಸಕ್ತಿಯಿಂದ ಬಿಡುಗಡೆ ಹೊಂದಿದಾಗಲೇ ಆತ ಜೀವನ್ಮುಕ್ತ. ನಮ್ಮನ್ನ ಮತ್ತೆ ಮತ್ತೆ ಈ ಪ್ರಪಂಚಕ್ಕೆ ಎಳೆದು ತರತಕ್ಕಂಥದ್ದು ಯಾವುದಪ್ಪ ಅಂದ್ರೆ ನಮ್ಮ ಒಳಗಡೆ, ಮನಸ್ಸಿನ ಒಳಗಡೆ ಮನೆ ಮಾಡಿರುವಂತಹ ಕಾಮಕಾಂಚನದ ಆಸಕ್ತಿ. ಹೆಣ್ಣು ಹೊನ್ನು ಇವೆರಡರ ಆಸಕ್ತಿ ಬಿಟ್ಟಂತ ಯುವಕನಿಗೆ ಈ ಜಗತ್ತಿನಲ್ಲಿ ಏನ್ ಕೆಲಸ ಇದೆ? ಎಷ್ಟೋ ಜನ ಯುವಕರು ಸಿಗ್ತಾರೆ ನನಗೆ, ಅವ್ರು ಮದುವೆ ಮಾಡ್ಕೊಳ್ಳೋದು ಇಲ್ಲ ಅಂತ ಹೇಳ್ತಾರೆ. ಸ್ವಾಮೀಜಿ ಅಜನ್ಮ ಬ್ರಹ್ಮಚಾರಿಯಾಗಿ ಇರ್ತೇನೆ, ಬಹಳ ಒಳ್ಳೇದಪ್ಪ, ಮತ್ತಿನ್ನೇನ್ ಮಾಡ್ಬೇಕು, ಸುಮ್ಮನೆ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಇಷ್ಟ ಏನಪ್ಪ? ನಿನಗೆ ಹಣದ ಮೇಲೂ ಆಸೆ ಇಲ್ಲ, ಹೆಣ್ಣಿನ ಮೇಲೂ ಆಸೆ ಇಲ್ಲ, ಮದುವೆ ಆಗ್ಬೇಕು ಅಂತ ಆಸೆ ಇಲ್ಲ, ಅಂದ್ಮೇಲೆ ನಿನ್ನಲ್ಲಿ ಯಾಕೆ ಬಿಟ್ಟು ಚಾಕರಿ ಮಾಡೋದು? ಬಾಯಿ ನೀರು ಇಲ್ಲ ಸ್ವಾಮೀಜಿ, ತಂದೆ ತಾಯಿ ಸೇವೆ ಮಾಡಬೇಕಾಗಿದೆ ಅಂದ್ರೆ ಅಲ್ಲಿಗೆ ರಸ ಇದೆ ಅಂತ ಅರ್ಥ. ತಂದೆ ತಾಯಿಗೆ ಸೇವೆ ಮಾಡ್ತಕ್ಕಂಥದ್ದು ತಪ್ಪೆ ಅಂತನೋ ಪ್ರಶ್ನೆ ಕೂಡ ಹೇಳಬಹುದಲ್ಲಿ. ಒಂದು ಇರುವೆಯನ್ನು ಕೂಡ ತನ್ನ ಜೀವನವನ್ನು ತಾನು ನೋಡ್ಕೊಳ್ತಾ ಇರುವಾಗ ಈ ತಂದೆ ತಾಯಿಗಳು ಅವ್ರ ಜೀವನವನ್ನು ನಾವು ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ನೋ ವ್ಯಾಕುಲತೆ ಬಂದಾಗ ತಂದೆ ತಾಯಿಗಳ ವಿಚಾರ ಅಂತ ಹೇಳ್ತಕ್ಕಂಥದ್ದು ಗೌಣವಾಗಿ ಬಿಡ್ತದೆ. ಯಾವ ಭಗವಂತನಲ್ಲಿ ಅವನಿಗೆ ಸಂಪೂರ್ಣ ಶರಣಾಗತಿ ಅಂತ ಹೇಳ್ತಕ್ಕಂಥದ್ದು ಉತ್ಪನ್ನವಾಗುತ್ತೋ ಅದೇ ಭಗವಂತ ಅವರನ್ನ ಅಲ್ಲಿ ಏನೇನ್ ಮಾಡ್ಬೇಕೋ, ಸಕಾಲದಲ್ಲಿ ಏನೇನ್ ಮಾಡ್ಬೇಕೋ ಅದನ್ನ ಮಾಡಿ ಕಾಪಾಡಿ ಕಾಪಾಡ್ತಾನೆ. ಅಲ್ಲಿ ಸುತ್ತಮುತ್ತ ಇರತಕ್ಕಂತ ಯಾರೋ 4 ಜನರನ್ನ ಅವರ ಮಕ್ಕಳ ಉಪಾಧಿಯಲ್ಲಿ ವಿಶ್ವಾಸದಿಂದ ನೋಡಿಕೊಳ್ಳುವಂತೆ ಪ್ರೇರೇಪಣೆ ಕೊಡ್ತಾನೆ. ಪ್ರೇರಣೆ ದೈವಂ ಮಾನುಷ ರೂಪೇಣ, ಸಕಾಲಕ್ಕೆ ಸಹಾಯವನ್ನು ಒದಗಿಸಿಕೊಡುವಂತೆ ಭಗವಂತ ಪ್ರೇರಣೆಯನ್ನು ಕೊಡ್ತಾನೆ. ಶಬ್ದಗಳ ಮೂಲಕವೇ ಹೇಳಿ ಮಾಡಿಸಬೇಕಾಗಿಲ್ಲ,
ಒಳಗಡೆಯಿಂದ ಏನು ಅನಿಸ್ತದೆ, ನನಗೆ ಹೀಗೆ ಮಾಡಬೇಕು ಅಂತ ಅನಿಸ್ತದೆ ಎಷ್ಟೋ ಜನರಿಗೆ. ಸಜ್ಜನರಿಗೆ ಭಗವತ್ ಪ್ರೇರಣೆ, ದುರ್ಜನರಿಗೆ ಕರ್ಮ ಪ್ರೇರಣೆ ಅಥವಾ ಒಳಗಡೆ ಇರತಕ್ಕಂಥ ಕಾಮದ ಪ್ರೇರಣೆ. ಕಾಮ ರಾಮ, ಸಾಮಾನ್ಯ ಜನರಲ್ಲಿ ಕಾಮದ ಪ್ರೇರಣೆ, ಭಗವಂತನಲ್ಲಿ ಶರಣಾದವರಿಗೆ ಭಗವತ್ ಪ್ರೇರಣೆ, ಸಜ್ಜನರ ವಿಷಯದಲ್ಲಿ ಭಗವತ್ ಪ್ರೇರಣೆ ಅದು ಬೇರೆ ವಿಚಾರ. ಅಂತೂ ಕಾಮ ಕಾಂಚಿನ ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ ಬಂಧಿಸುವುದರ ಮೂಲ ಕಾರಣ ಅಂತ ಇಲ್ಲಿ ನಮಗೆ ದಾಖಲೆ. ಈ ಲೋಕದಲ್ಲಿ ಇದ್ದೂ ಕೂಡ ನಾವು ಮುಕ್ತರಾಗಿರೋದು ಹೇಗೆ, ಜೀವನ ಮುಕ್ತರಾಗಿರೋದು ಹೇಗೆ, ಕಾಮಕಾಂಚನದಲ್ಲಿರುವಂತಹ ಆಸಕ್ತಿ ನಮ್ಮಿಂದ ತೊಲಗಿ ಹೋಗಬೇಕು. ಅದು ಯಾವಾಗ ತೊಲಗಿ ಹೋಗ್ತದೆ, ಭಗವಂತ ಕೃಪೆ ಮಾಡಿ ತೀವ್ರವಾದ ವೈರಾಗ್ಯ ಅಂತ ಹೇಳ್ತಕ್ಕಂಥ ಅದು ನಮ್ಮಲ್ಲಿ ಉದಿಸುವಂತೆ ಮಾಡಿದಾಗ. ಬಳಿಕ ಯಾವುದಕ್ಕೆ ತೀವ್ರ ವೈರಾಗ್ಯ ಅಂತ ಹೇಳ್ತಾರೆ, ಅದಕ್ಕೆ ಮೊದಲು ಮಂದ ವೈರಾಗ್ಯ ಇರತಕ್ಕಂಥ ಒಂದು ವಿಚಾರವನ್ನು ಹೇಳಿ ತೀವ್ರ ವೈರಾಗ್ಯವನ್ನು ಹೇಳ್ತಾರೆ. ಎಲ್ಲಾ ಸಕಾಲಕ್ಕೆ ನಿಧಾನವಾಗಿ ಬರಲಿ, ಈಗ ಸದ್ಯ ನಾನು ಸುಮ್ಮನೆ ಭಗವಂತ ನಾಮ ಜಪ ಮಾಡ್ತಾ ಇರ್ತೇನೆ, ಜಪ ಮಾಡ್ತಾ ಹೋಗ್ತೇನೆ ಅಂದ್ರೆ ಏನರ್ಥ, ಜೊತೆಲಿ ಈ ಲೌಕಿಕ ಭೋಗ ಭಾಗ್ಯ ಏನಿದೆಯೋ ಅದನ್ನು ಕೂಡ ಅನುಭವಿಸ್ತಾ ಇರ್ತೇನೆ, ಜಪವನ್ನು ಮಾಡ್ತಾ ಇರ್ತೇನೆ, ಸಕಾಲದಲ್ಲಿ ಭಗವಂತ ಒದಗಿಸಿಕೊಡ್ತಾನೆ ನನಗೆ ಏನ್ ಮಾಡಬೇಕು ಅದನ್ನು ಮಾಡಿಕೊಡ್ತಾನೆ ಅಂತ ಈ ಭಾವನೆ ಇದೆಯಲ್ಲ, ಇದು ಮಂದ ವೈರಾಗ್ಯ ಅಂತ ಶ್ರೀರಾಮಕೃಷ್ಣರು ವರ್ಗೀಕರಿಸಿ ಹೇಳಿದ್ದಾರೆ. ಇವತ್ತೇ ಸಾಕ್ಷಾತ್ಕಾರ ಆಗಬೇಕು, ಸೂರ್ಯಾಸ್ತಮಾನ ಆಗುತ್ತಲೇ ಶ್ರೀರಾಮಕೃಷ್ಣರು ಗಂಗಾ ನದಿಯಲ್ಲಿ ನಿಂತು, ಅಮ್ಮ ಇವತ್ತಿನ ದಿನವೂ ಕಳೆದು ಹೋಯ್ತು, ವ್ಯರ್ಥವಾಗಿ ಹೋಯ್ತು, ನಿನ್ನ ಸಾಕ್ಷಾತ್ಕಾರ ಆಗಲೇ ಇಲ್ವಲ್ಲ ಅಂತನ್ನುವ ಮಾತನ್ನ ಆಡಿ ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಇವತ್ತೇ ಸಾಕ್ಷಾತ್ಕಾರ ಆಗ್ಬೇಕು, ಆಗದೇ ಇದು ಜೀವನ ವ್ಯರ್ಥ ಅಂತ. ಆದ್ರೆ ಹೀಗೆ ಅಂತ ಹೇಳಿ ನಾವು ವರ್ತಮಾನ ತಿಳಿದ ನಾವು ಒಮ್ಮೆಲೆ ಮಾಡಕ್ ಹೋಗ್ಬಾರ, ಅದು ಇನ್ನೊಂದು ವಿವೇಕದ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡೋದು. ಈ ತೀವ್ರವಾದ ಜಾಗೃತಿಯನ್ನ ನಮ್ಮ ಶರೀರ ಮನಸ್ಸು ತಡೆದುಕೊಳ್ಳುವುದಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸಿ ಕೊಟ್ಟು 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 ಕೊನೆಗೆ ಆ ವ್ಯಾಕುಲತೆ ಬರಬೇಕು ನೆನಪಿಟ್ಕೊಳ್ಳಿ. ಮಾತ್ರ ಇದ್ದಕ್ಕಿದ್ದಂತೆ ವ್ಯಾಕುಲತೆಯಿಂದ ಹೊರಟು ಊಟ ತಿಂಡಿ ನಿದ್ರೆಯನ್ನೆಲ್ಲ ಬಿಟ್ಟು ನರದೌರ್ಬಲ್ಯಗಳಿಗೆ ಗುರಿಯಾಗಿ ಭ್ರಮೆಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲ ಕಾಣಲು ಶುರುವಾಗಿ ಸ್ವಾಮೀಜಿ ದರ್ಶನ ಆಗೋದು ಶುರುವಾಗಿದೆ ನನಗೆ ಅಂತ ಹೇಳಿದ್ರೆ ಮೊದಲು ಆಸ್ಪತ್ರೆಗೆ ಸೇರಿಸಪ್ಪ ಇವ್ರನ್ನ ಅಂತ ಹೇಳಬೇಕಾಗುತ್ತೆ. ಸ್ವಾಮಿ ವಿವೇಕಾನಂದರ ಮಕ್ಕಳೆಲ್ಲ ಹೇಳಿದ ಘಟನೆಗೆ ನಾವು ಬರ್ತದೆ. ಶರೀರ ಶಕ್ತಿ ಮನಃಶಕ್ತಿ ಬಲ, ಈ ಬಲ ಇದ್ದುಕೊಂಡು ಕೂಡ ಆ ವೈರಾಗ್ಯ ಬಂತು ಅಂತ ಹೇಳಿದ್ರೆ ವ್ಯಾಕುಲತೆ ಬಂತು, ಅದು ಸರಿ. ಆಯಮಾತ್ಮ ಬಲಹೀನೇನ ಲಭ್ಯ, ಬಲಹೀನರಿಗಲ್ಲ ಆತ್ಮ ಪ್ರಾಪ್ತಿ, ಇದನ್ನು ನಾವು ನೆನಪು. ಅದಕ್ಕೋಸ್ಕರ ಕ್ರಮಾಗತವಾದಂತಹ ಸಾಧನೆ ಅದನ್ನು ಮಾಡ್ತಾ ಮಾಡ್ತಾ ಶಕ್ತಿ ಅಂತ ಹೇಳ್ತಕ್ಕಂಥ ಅದು ವರ್ಧಿಸ್ತದೆ, ಇದು ನೆನ್ಪಿಟ್ಕೊಳ್ಳಿ. ಗೃಹಸ್ಥರು ವ್ಯಾವಹಾರಿಕ ಜೀವನದಲ್ಲಿ ಬಹಳಷ್ಟು ಒಡನಾಡಿದವರು ಹಲವಾರು ಏಟುಗಳನ್ನು ತಿಂದು ಜರ್ಜರಿತರಾಗಿರ್ತಾರೆ, ಬಗೆ ಬಗೆಯ ನಿಂದನೆಯ ಮಾತುಗಳನ್ನು ಕೇಳಿ ಬಗೆ ಬಗೆಯ ಕಷ್ಟ ನಷ್ಟ ಭ್ರಷ್ಟುಗಳಿಗೆ ಗುರಿಯಾಗಿ ಶರೀರದಲ್ಲಿ ಮತ್ತು ಮನಸ್ಸಿನಲ್ಲಿ ಸತ್ವವೇ ಇಲ್ಲದವರಾಗಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಈ ವ್ಯಾಕುಲತೆಯ ಮಾತನ್ನ ಕೇಳಿ ಹೇ ಭಗವಂತ ಇವತ್ತೇ ನಿನ್ನ ಸಾಕ್ಷಾತ್ಕಾರ ಮಾಡಿಕೊಡ್ತೇನೆ ಅಂತ ಹೇಳಿದೆ ಆ ಭಗವಂತನಿಗೆ ಬಂತು ಗ್ರಹಚಾರ. ಹಾಗಾಗುವುದಿಲ್ಲ, ಇದನ್ನು ನಾವು ನೆನಪಿಟ್ಕೊಳ್ಬೇಕಾಗುತ್ತೆ. ಕ್ರಮಾಗತವಾದಂತಹ ಶಿಸ್ತಿನಿಂದ ಕೂಡಿದಂತಹ ಸಾಧನಾ ವೈಭವ, ಆ ಸಾಧನೆಯ ಫಲ ಅದನ್ನ ಸಂಪಾದಿಸಿಕೊಂಡು ಆ ಫಲದಿಂದ ನಾವು ಯಾವಾಗ ಹೇ ಭಗವಂತ ಹೇ ದೇವ ನಿನಗೆ ಸಾಕ್ಷಾತ್ಕಾರ ಕೊಡದಿದ್ರೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಅವನು ಕೂಡ ನಿಲ್ಲೋದಕ್ಕೆ ಸಾಧ್ಯವಿಲ್ಲ, ಆಗ ಅವನಿಗೂ ಅರ್ಥ ಆಗುತ್ತೆ. ಇದೆಲ್ಲ ರಹಸ್ಯಗಳು, ರಹಸ್ಯಗಳು ಯಾತಕ್ಕೆ, ಯಾತಕ ರಹಸ್ಯಗಳು ಅವರವರಿಗೆ ಪೈದೇ ಇರತಕ್ಕಂಥದ್ದು, ಆದ್ರಿಂದ ಗಡಿಬಿಡಿ ಮಾಡೋ ಹಾಗಿಲ್ಲ. ಮಂದ ವೈರಾಗ್ಯ, ಅದರಿಂದ ಭಗವಂತನ ಸಾಕ್ಷಾತ್ಕಾರ ಆಗುದಿಲ್ಲ ಅಂತ ಹೇಳಿದ ಮಾತೇನೋ ನಿಜ, ಅಂದ ಮಾತ್ರಕ್ಕೆ ನಾವು ಒಮ್ಮೆಲೆ ಅಲ್ಲಿ ಹಾರೋದಕ್ಕೆ ಸಾಧ್ಯವಿಲ್ಲ. ತೀವ್ರ ವೈರಾಗ್ಯ ಹೇಗಿರ್ತದೆ ಅಂತ ಅದನ್ನು ಮುಂದುವರಿತಾ ಇರ್ತಾರೆ. ತಾಯಿ ತನ್ನ ಮಗುವಿಗಾಗಿ ಹೇಗೆ ವ್ಯಾಕುಲಾಗಿರ್ತಾರೋ ಆ ಬಗೆಯಾಗಿ ವ್ಯಾಕುಲಾಗಬೇಕು ಅಂತ ಹೇಳ್ತಕ್ಕಂತ ಮಾತನ್ನ ಹೇಳ್ತಾರೆ. ತೀವ್ರ ವೈರಾಗ್ಯ ಉಳ್ಳವನಿಗೆ ಭಗವಂತನ ಹೊರತು ಇನ್ನು ಏನು ಬೇಕು ಅಂತ ಅನ್ಸೋದೇ ಇಲ್ಲ.
ಆತನಿಗೆ ಈ ಸಂಸಾರ ಅಂತ ಅನ್ನೋದು ಒಂದು ದೊಡ್ಡ ಬಾವಿ ಹಾಕಿ ಕಾಣ್ತದೆ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಅವನಿಗೆ ಅನಿಸ್ತದಂತೆ ಇದರಲ್ಲಿ ಮುಳುಗಿಯೇ ಹೋಗಿಬಿಡ್ತಾನಲ್ಲ ಅಂತ. ಸ್ವಬಾಂಧವರು ಕೂಡ ಕಾಳ ಸರ್ಪಗಳಂತೆ ಕಂಡು ಬರ್ತಾರಂತೆ. ಕಾಳ ಸರ್ಪಗಳು ಅನ್ನವರಿಂದ ದೂರ ಇರುವಂತಹ ಪ್ರಯತ್ನವನ್ನೇ ಮಾಡ್ತಾನೆ ಎಂದ ತಾತ್ಪರ್ಯ. ಇಂತಹದನ್ನೆಲ್ಲ ನಾವು ಏಕಾಏಕಿ ಮಾಡೋ ಹೊರಟ್ರೆ ಆ ಕಾಳ ಸರ್ಪಗಳು ಕಂಡು ಬಂದು ಸುತ್ತಿಕೊಂಡ್ಬಿಟ್ಟು ಕಚ್ಚಿಬಿಡುತ್ತೆ. ಏಕಾಏಕಿ ಮಾಡೋದು ಸಾಧ್ಯವಿಲ್ಲ. ಮೆಲ್ಲಗೆ ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಉದ್ಭವಿಸಿಕೊಂಡು ಮಾಡಿದಾಗ ಆ ಮುಖದಲ್ಲಿ ಆ ಆಧ್ಯಾತ್ಮಿಕತೆ ಅಂತ ಹೇಳ್ತಕ್ಕಂಥ ಉದ್ದೇಶ, ಆ ಉದ್ದೇಶ ಮತ್ತು ಪ್ರಾಮಾಣಿಕತೆ ಅಂತ ಹೇಳ್ತಕ್ಕಂಥ ಅದು ವ್ಯಕ್ತವಾದಾಗ ಓಹೋ ಇವರಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣ್ತಾ ಇದೆ, ಇವರ ಉದ್ದೇಶ ಅಂತ ಹೇಳ್ತಕ್ಕಂಥ ಅದು ಬೇರೆ ಇದೆ, ಅವ್ರ ಪಾಡಿಗೆ ಅವ್ರು ಹೋಗಿ ಅಂತ ಅವರಿಗೆ ಅನುಸಾರವಾದಂತಹ ರೀತಿಯಲ್ಲಿ ವರ್ತಿಸ್ತಾರಂತೆ ಸ್ವಾಮಿ ಬ್ರಹ್ಮಾನಂದ. ಹೇಳ್ತಾರೆ ಪರಿಸರವನ್ನ ಸುಮ್ಮನೆ ದೂರಬೇಡಿ, ನೀವು ಪ್ರಾಮಾಣಿಕವಾಗಿ ಸಾಧನೆ ಮಾಡಿಕೊಂಡು ಹೋದಂತೆ ಆದ್ರೆ ಪರಿಸರ ಅಂತ ಹೇಳ್ತಕ್ಕಂಥದ್ದು ನಿಮಗೆ ಅನುಕೂಲವಾಗಿ ವರ್ತಿಸುತ್ತದೆ ಅಂತ ಮಾತನ್ನು ಸ್ವಾಮಿ ಬ್ರಹ್ಮಾನಂದ ಹೇಳಿದ್ರು. ಬಹಳ ಸ್ವಾರಸ್ಯವಾಗಿದೆ. ಅವರ ಒಳ್ಳೆಯ ಪರಿಸರವನ್ನೇ ಹುಡ್ಕೊಂಡು ಇಲ್ಲಿ ಹೋಗ್ತೀರಿ ನೀವು. ಪ್ರಪಂಚ ಅಂತ ಹೇಳ್ತಕ್ಕಂಥದ್ದು ಎಲ್ಲೆಡೆಗಳಲ್ಲೂ ಕೂಡ ಒಳ್ಳೆಯದು ಕೆಟ್ಟದಿಂದ ಮಿಶ್ರಣಗೊಂಡಂತಹ ಸ್ಥಳವೇ ಆಗಿದೆ. ಆದ್ರಿಂದ ಇರುವ ಜಾಗದಲ್ಲೇನೆ ನಾವು ಗೆಲ್ಲಬೇಕಾಗಿದೆ. ನಮ್ಮ ಒಳಗಡೆಯೇ ಬೇಕಾದಷ್ಟು ಒಳ್ಳೆದು ಕೆಟ್ಟದ್ದು ತುಂಬಿಕೊಂಡಿರುವಾಗ ಹೊರಗಡೆ ಇರತಕ್ಕಂತಹ ಪರಿಸರವನ್ನು ದೂರ ಏನ್ ಪ್ರಯೋಜನ? ನಾವೇನು ಬಹಳ ಇಂಗ್ಲಿಷ್ ಹೇಳ್ಬೇಕು ಅಂದ್ರೆ ಪರ್ಫೆಕ್ಟ್, ನಾವೇನ್ ಬಹಳ ಪರಿಪೂರ್ಣರು, ಚೊಕ್ಕ ಬಂಗಾರವೇ? ನಮ್ಮಲ್ಲೂ ಬೇಕಾದಷ್ಟು ದೋಷಗಳಿರುವಾಗ ಆ ಪರಿಸರವನ್ನೇ ನಾವು ಸರಿಪಡಿಸಿಕೊಳ್ಬೇಕಾಗಿದೆ. ನಮ್ಮ ಅಂತರಂಗದ ಪರಿಸರಕ್ಕೆ ಕಾಮ, ಕ್ರೋಧ, ಲೋಭ, ಮೋಹ, ಬದ, ಮತ್ಸರ, ಅಹಂಕಾರ ಇಂಥವುಗಳೆಲ್ಲ ತುಂಬಿಕೊಂಡಿರುವಾಗ ಅವುಗಳನ್ನ ಸರಿಪಡಿಸ್ಕೊಳ್ತಾ ಇತ್ತು ಅಂತ ಹೇಳಿದ್ರೆ ಸುತ್ತಮುತ್ತ ಇರತಕ್ಕಂಥ ಜನ ಎಲ್ಲ ನಮಗನುಸಾರವಾಗಿ ಸರಿ ಆಗ್ತದೆ. ಅಂತೂ ಈ ಮಾತನ್ನು ನಾನು ಸಂದರ್ಭೋಚಿತವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳಿದ್ರೆ ಸ್ವಭಾವದವರು ಕಾಳಸರ್ಪುಗಳು ಹಾಕಿಕೊಂಡು ಬಿಡ್ತಾರೆ ಅಂತ ಅವನಿಗೆ ಆ ತೀವ್ರ ವ್ಯಾಕೃತಿ ಇರುವವನಿಗೆ ಅನಿಸಿದ್ರೆ ನಾವು ಮಂದ ವೈರಾಗ್ಯಶಾಲಿಗಳು ಕೂಡ ತೀವ್ರ ವೈರಾಗ್ಯಶಾಲಿಗಳನ್ನ ಅನುಸರಿಸೋದಕ್ಕೆ ಹೋದ್ರೆ ಅದು ಸರಿ ಹೋಗುದಿಲ್ಲ, ತಾಪತ್ರಯಗಳಿಗೆ ಗುರಿ ಆಗ್ಬಿಡ್ತೇವೆ. ಆಮೇಲೆ ಶ್ರೀರಾಮಕೃಷ್ಣ ಇನ್ನೊಂದು ಸೂಚನೆ ನೀಡ್ತಾರೆ, ಆ ತೀವ್ರ ವ್ಯಾಕುಲತೆ ಇರುವವರ ವಿಷಯದಲ್ಲಿ ಹೇಗಾಗುತ್ತೆ ಅಂತ. ಮನೆಯಲ್ಲಿ ಸುವ್ಯವಸ್ಥೆ ಮಾಡಿಟ್ಟು ಬಳಿಕ ಭಗವತ್ ಚಿಂತನೆ ಮಾಡೋಣ ಅಂತ ಎಂದಿಗೂ ಆತ ಯೋಚಿಸುವುದಿಲ್ಲವಂತ. ಆತನಿಗೆ ಅಂತರದಲ್ಲಿ ಒಳ್ಳೆ ಫಲ ಇರುತ್ತದೆ, ಹೊರಟೇ ಹೋಗ್ಬಿಡ್ತಾನೆ. ಹಾಗಾದ್ರೆ ಮನೆ ಒಂದೆಲ್ಲ ರಕ್ಷಣೆ ಮಾಡೋದು ಯಾರು ಅಂತ ಹೇಳಿದ್ರೆ, ಇವನು ವೈರಾಗ್ಯದಿಂದ ಭಗವಂತನು ಕೂಡ ಪ್ರಭಾವಿತನಾಗಿರ್ತಾನೆ, ಮನೆಯವರಿಗೆ ಬೇಕಾದಂತಹ ಅನುಕೂಲತೆಗಳನ್ನು ಮಾಡ್ತಾನೆ. ಕಲ್ಲಡಿಸದಿರು ಕಣ್ಣಿಗೆ ತಾಳು ಮನವೇ, ಕಲ್ಲೊಳಗೆ ಕುಟ್ಟಿರುವ ಕ್ರಿಮಿ ಕೀಟಗಳಿಗೆಲ್ಲ ಅಲ್ಲಲ್ಲಿ ಇಟ್ಟವರು ಯಾರು? ಅಡವಿಯೊಳಗಾಗುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರು? ಕಾಡದಲ್ಲಿ ಮೃಗಗಳು ಯಾವ ಸಂಪಾದನೆಯನ್ನು ಮಾಡದೆ ಬದುಕ್ತಾ ಇರುವಾಗ ನಿನ್ನ ಸಂಸಾರವನ್ನು ಅವನು ನಡೆಸ್ಕೊಳ್ಳಾರನೇನು? ಆ ಸಂಸಾರ ಹೊಂದಿದ್ರಿಗೇನೆ ಯಾವ ರೀತಿಯಲ್ಲಿ ಬದುಕಬೇಕು ಅಂತ ಹೇಳ್ತಕ್ಕಂಥ ಆಲೋಚನೆಯನ್ನು ಕೊಡ್ತಾನು. ಹೀಗೆ ಹೋಗೋಣ, ನಮ್ಮ ಜೀವನ ನಾವು ನಡ್ಸ್ಕೋಬಹುದು ಅಂತ ಒಂದು ಆಲೋಚನೆ ಬೆಳಕು, ಒಂದು ಕಿರಣ ಭಗವಂತ ಬೀರುವಂತ ಒಂದು ಕಿರಣವೇ ಅವನವನ ಜೀವನವನ್ನ ಅವನವನು ನಡೆಸಿಕೊಳ್ಳುವಂತೆ ಮಾಡಿಬಿಡುತ್ತದೆ. ಅದಕ್ಕೋಸ್ಕರವೇ ಅನ್ನದಾನ ಶ್ರೇಷ್ಠ. ಅನ್ನದಾನಕ್ಕಿಂತ ಕೊನೆಯ ದಾನ, ಶ್ರೇಷ್ಠ ದಾನ ಜ್ಞಾನದಾನ. ಪ್ರತಿಯೊಬ್ಬರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡುವಂತಹ ಸಾಮರ್ಥ್ಯವನ್ನು ಕೊಟ್ಟು ಬಿಟ್ಟಿದ್ದಾದ್ರೆ ನೀವೇನು ಪ್ರತಿ ಸತಿ ಹೋಗಿ ಅನ್ನದಾನ ಮಾಡಬೇಕಾಗಿಲ್ಲ, ನೀವೇನು ಹಣವನ್ನು ಬಿಚ್ಚಬೇಕಾಗಿಲ್ಲ, ಜ್ಞಾನವನ್ನು ಕೊಡಬೇಕು. ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಭಗವಂತನ ಒಂದು ವೈಭವ. ಅಜ್ಞಾನದಿಂದಾಗಿ ಪ್ರತಿಯೊಬ್ಬರು ಕಷ್ಟಕ್ಕೆ ಗುರಿಯಾಗಿರತಕ್ಕಂಥ ಸ್ವಾಮಿ ವಿವೇಕಾನಂದರು ಇಡೀ ಭಾರತವನ್ನು ಆಮೂಲಾಗ್ರವಾಗಿ ಪಾದ ಸಂಚಾರ ಮಾಡ್ತಾ ತಿಳಿದದ್ದು ಏನಪ್ಪ ಅಂದ್ರೆ ಅಜ್ಞಾನ ಮತ್ತು ಆಲಸ್ಯ. ಅಜ್ಞಾನ ಆಲಸ್ಯ ಇವುಗಳಿಂದಾಗಿ ಉಂಟಾದ ದಾರಿದ್ರ್ಯ ಇದನ್ನು ಹೋಗಲಾಡಿಸುವುದಕ್ಕೆ ಇವರಿಗೆ ಜ್ಞಾನ ಕೊಡುವಂತಹ ಒಂದೇ ದಾರಿ, ವಿದ್ಯಾಭ್ಯಾಸ ಒಂದೇ ದಾರಿ, ವಿದ್ಯಾಭ್ಯಾಸ ಒಂದೇ ದಿವ್ಯ ಔಷಧ. ಸಕಲ ಸಮಸ್ಯೆಗಳಿಗೂ ಕೂಡ ಒಂದೇ ಒಂದು ದಿವ್ಯ ಔಷಧ ಅದು ವಿದ್ಯಾಭ್ಯಾಸ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರು. ಅದರ ಪರಿಣಾಮವಾಗಿ ಇವತ್ತು ಸ್ಕೂಲು ಕಾಲೇಜುಗಳು ವಿಶೇಷವಾಗಿ ಹೆಚ್ಚಿಕೊಂಡಿವೆ. ಅದು ಹೇಗಿದೆ ಅಂತ ವಿಚಾರ ಎಲ್ಲ ಬೇರೆ. ಹೋರಾಡ್ತಾ ಇದ್ದಾರೆ ಜನ, ಉದ್ದಾರ ಆಗಬೇಕು ಅಂತ ದಾರಿಯಲ್ಲಿ ಹೋರಾಡ್ತಾ ಇದ್ದಾರೆ. ತಪ್ಪು ಮಾಡಿ 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 ಸರಿಯಾದ ಯಾವ ಕಲಿತುಕೊಳ್ತಾರೆ. ಒಂದೇ ಸಲಕ್ಕೆ ಯಾರು ಉದ್ದಾರವಾಗಿದ್ದಾರೆ?
ಹಲೋ ಇಸ್ ನಾಟ್ ಬಿಲ್ಡಿಂಗ್ ಎ ಡೇ ಅಂತೇಳಿ ಒಂದು ಮಾತಿದೆಯಲ್ಲ, ಯಾವ ನಾವು ಒಂದೇ ಸತಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಯ್ಯೋ ಗಂಡು ಹುಡುಗ ಹುಟ್ಟಿದ್ದಾನೆ, ಬೇಗ ಬೇಗ ದೊಡ್ಡವನಾಗಿ ಸಂಪಾದನೆ ಮಾಡಿ ನಮ್ಗೆ ಸಂಪಾದನೆ ಕೊಡ್ಲಿ ನಮಗೆ ಅಂತ ಅಪೇಕ್ಷೆ ಪಡ್ತೇವೆ. ಬೇಗ ಬೇಗ ಹುಡುಗನಿಗೆ ಬೇಗ ಬೇಗ ಊಟ ತಿಂಡಿ ಕೊಟ್ಬಿಟ್ಟು ಚೆನ್ನಾಗಿ ಊಟ ತಿಂಡಿ ತಿನ್ಸ್ಬಿಟ್ಟು ಅವ್ನು ದೊಡ್ಡ ಮಾಡೋಕ್ಕಾಗುತ್ತೆ. ಕಾಲ ಬರಬೇಕು, ದೊಡ್ಡದಾಗಬೇಕು, ಪ್ರತಿಯೊಂದು ಕೂಡ ಸಕಾಲದಲ್ಲಿ ಆಗಿದೆ. ಅದು ಆ ದೃಷ್ಟಿಯಿಂದ ಇಲ್ಲಿ ಪ್ರತಿ ಒಬ್ಬರು ಕೂಡ ಭಗವಂತ ಕಾಪಾಡ್ತಾ ಇದ್ದಾನೆ ಅಂತನ್ನುವ ಒಂದು ತೀವ್ರ ವಿಶ್ವಾಸ ಕೂಡ ಆ ವೈರಾಗ್ಯ ಶಾಲೆಗೆ ಬರ್ತಾ ಇರೋದ್ರಿಂದ ಅವರಿಗೆಲ್ಲ ಬಂದೋಬಸ್ತ್ ಮಾಡಿ ಹೋಗ್ತಕ್ಕಂತಹ ಶ್ರೀರಾಮಕೃಷ್ಣ. ಇದಕ್ಕೊಂದು ಇನ್ನೊಂದು ಉದಾಹರಣೆ ಹೇಳ್ತಾರೆ, ಬಹಳ ಸ್ವಾರಸ್ಯವಾಗಿದೆ. ಈಗ ಸಂಯೋಜಿತವಾಗಿ ಅದನ್ನು ಹೇಳ್ತೇನೆ. ಒಬ್ಬ ಇದ್ದಂತೆ, ಆತನಿಗೆ ಹಲವಾರು ಜನ ಹೆಂಡಂತರು. ಅವನು ಹೀಗೆ ಈ ಲೌಕಿಕ ಭೋಗವನ್ನು ಅನುಭವಿಸಿ ಒಂದು ವೈರಾಗ್ಯ ಬರೋಕೆ ಶುರು ಆಗಿರುತ್ತಂತೆ. ಅದಕ್ಕೆ ಒಬ್ಬೊಬ್ಬಳನೇ ಬಿಡ್ತಾ ಬಂದಂತೆ. ಪಕ್ಕದ ಮನೆಯಲ್ಲಿ ಒಂದು ಸಂಸಾರ, ಅವು ಒಬ್ಬ ಗಂಡ ಒಬ್ಬ ಹೆಂಡತಿ. ಆದ್ರೆ ಆ ಗಂಡ ಹೆಂಡತಿ ಬಹಳ ಪ್ರೀತಿಯಿಂದ ನೋಡ್ಕೋತಾ ಇದ್ದಂತೆ. ಪ್ರೀತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಜಾಸ್ತಿ ಜೊತೆ ಜೊತೆಯಾಗಿ ಇರೋದೇ ಆಗುತ್ತಲ್ಲ, ಬೇರೆ ಬೇಗ ಮನೆಗೆ ಬರೋದು, ಹೆಂಡತಿ ಜೊತೆಲೇ ಇರೋದು, ಮತ್ ಮತ್ ಕಾಫಿ ಮಾಡಿಸ್ಕೊಂಡು ಕುಡಿಯೋದು. ಹೀಗೆ ಆ ಪಕ್ಕದ ಮನೆಯ ಯಜಮಾನನ ವೈರಾಗ್ಯವನ್ನು ಕಂಡು ಒಂದಾನೊಂದು ದಿನ ತನ್ನ ಗಂಡನ ಪ್ರಶ್ನಿಸಿದ್ಲಂತೆ. ಗಂಡ ನಾನು ಕೊಡ್ತಾ ಇದ್ದ ಆವತ್ತಿಗೆ, ಏನಂದ್ರಿ ನಿಮ್ಗೆ ನನ್ನ ಮೇಲೆ ಎಷ್ಟು ಒಂದು ಅಟ್ಯಾಚ್ಮೆಂಟ್ ಆಸಕ್ತಿ. ಪಕ್ಕದ ಮನೆಯವರು ದಿನ ಒಬ್ಬೊಬ್ಬನೇ ಬಿಡ್ತಾ ಇದ್ದ ಎಂತ ವೈರಾಗ್ಯ ಅವರಿಗೆ. ಆಗ ಈತ ಹೇಳದಂತೆ, ಸ್ನಾನ ಕೊಟ್ಟಿದ್ದಾನೆ ನೋಡೆ, ವೈರಾಗ್ಯ ಅಂದ್ರೆ ಹಾಗಲ್ಲ ಕಣೆ, ಹೀಗೆ ಅಂತ ಹೇಳ್ಬಿಟ್ಟಿದ್ದೆ. ಆ ಸ್ನಾನದ ಚೌಕವನ್ನ ಹೆಗಲ ಮೇಲೆ ಹಾಕೊಂಡ್ಬಿಟ್ಟು ಹಾಗೆ ಹೊಟ್ಟೆ ಬಿಟ್ಟಂತೆ. ಇವಳು ಹೇಳಿದ ನಾನು ಹೇಳಿದ ಹಾಗಲ್ರಿ, ಬನ್ರಿ ಬನ್ರಿ ಅಂತ ಹೇಳಿದ್ರು ಕೂಡ ಅವ್ನು ಬರ್ಲೇ ಇಲ್ಲಂತೆ, ಹೊರಟೆ ಹೋಗ್ಬಿಟ್ಟಂತೆ. ವೈರಾಗ್ಯ ಅಂದ್ರೆ ಹೀಗೆ ಅಂತ ಶ್ರೀರಾಮ್ ಒಬ್ಬೊಬ್ಬರನ್ನೇ ಬಿಡೋದಲ್ಲ. ಇಲ್ಲಿ ಆ ಮಾತು ಹೇಳ್ತಾ ಇದ್ರೆ ಶ್ರೀರಾಮಕೃಷ್ಣ ಮನೆಯಲ್ಲಿ ಸುವ್ಯವಸ್ಥೆ ಮಾಡಿಟ್ಟು ಬಳಿಕ ಭಗವತ್ ಚಿಂತನೆ ಮಾಡೋಣ ಅಂತ ಆತ ಎಂದಿಗೂ ಹೆಚ್ಚಿಸುತ್ತದೇ ಇಲ್ಲ. ಅಂತರದಲ್ಲಿ ಆತನಿಗೆ ಒಳ್ಳೆ ಫಲ ಇರ್ತದೆ. ತೀವ್ರ ವೈರಾಗ್ಯದ ಸಂಬಂಧವಾಗಿ ಒಂದು ಕಲೆ ಕೇಳು ಅಂತ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ. ಒಂದು ದೇಶದಲ್ಲಿ ಅನಾವೃಷ್ಟಿಯಾಗಿತ್ತು, ರೈತರು ಬಹಳ ದೂರದಿಂದ ನೀರು ತರೋದಕ್ಕೆ ಕಾಲುವೆ ತೋಡೋದಕ್ಕೆ ಆರಂಭಿಸಿದರು. ಒಬ್ಬ ಒಳ್ಳೆ ದೃಢ ಸಂಕಲ್ಪಶಾಲಿ ಒಂದು ದಿನ ಪ್ರತಿಜ್ಞೆ ಮಾಡಿಕೊಂಡ, ನದಿಯಿಂದ ತನ್ನ ಜಮೀನಿನವರೆಗೆ ಕಾಲುವೆ ತೋಡಿ ನೀರು ತರುವವರೆಗೆ ಹಿಡಿದ ಗುದ್ದಲಿಯನ್ನು ಬಿಡುವುದೇ ಇಲ್ಲ ಅಂತ ಅಯ್ಯೋದಕ್ಕೆ ಶುರು ಮಾಡಿದ. ಸ್ನಾನಕ್ಕೆ ಸಮಯ ಆಯಿತು, ಹೆಂಡತಿ ಮಕ್ಕಳ ಕೈಯಲ್ಲಿ ಎಣ್ಣೆ ಕೊಟ್ಟು ಕಳಿಸಿದ್ಲು. ಮಗಳು ಬಂದು ಹೇಳಿದ್ಲು, ಅಪ್ಪ ಸ್ನಾನಕ್ಕೆ ಸಮಯ ಆಗಿದೆ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋ. ಆತ ಗುಡುಗಿದ, ಹೋಗಿಲ್ಲಿಂದ ನನ್ನ ಕೆಲಸ ಇನ್ನು ಮುಗಿದಿಲ್ಲ, ಆಗಲೇ ಸಮಯ ಅಪರಾಹ್ನ ಬಂತು, ಇನ್ನೂ ಕೆಲಸ ಮಾಡ್ತಲೇ ಇದ್ದಾನೆ, ಸ್ನಾನದ ಯೋಚನೆಯೇ ಇಲ್ಲ. ಅವನ ಕೋಪವನ್ನು ಕಂಡು ಮಗಳು ಓಡಿ ಹೋದ್ರು. ಬಳಿಕ ಹೆಂಡತಿ ಬಂದು ಹೇಳಿದ್ರು, ಇನ್ನೂ ನೀವು ಸ್ನಾನವನ್ನೇ ಮುಗಿಸಿದ್ವಲ್ಲ, ಅಡುಗೆ ಎಲ್ಲ ಆರಿ ಹೋಗ್ಬಿಡ್ತಾ ಇದೆ, ಯಾವಾಗ ನೋಡಿದ್ರು ನಿಮ್ದು ಹಿಡಿದದ್ದೇ ಹಠ, ಉಳಿದುದನ್ನ ನಾಳೆ ಮಾಡಿದ್ರೆ ಆಯ್ತು, ಇಲ್ಲವೇ ಊಟ ಮುಗಿಸಿ ಮಾಡಿದ್ರೆ ಆಯ್ತು ಅಂತ ಆಕೆಯನ್ನು ಚೆನ್ನಾಗಿ ಬೈದು ಗುದ್ದಲಿ ಹಿಡಿದುಕೊಂಡು ಅಟ್ಟಿಸ್ಕೊಂಡು ಹೋಗ್ತಾ ಕಿರಿಚಲು ಆರಂಭಿಸಿದ. ನಿನಗೇನು ಬುದ್ಧಿ ಅಂತನ್ನೋದು ಎಲ್ಲಷ್ಟು ಇಲ್ವೆ, ಮಳೆ ಬರಲಿಲ್ಲ, ಬೆಳೆಯೆಲ್ಲ ಒಣಗಿ ಹೋಗ್ತಾ ಇದೆ, ಮಕ್ಕಳು ಬರೀ ಏನ್ ತಿನ್ಬೇಕು, ನೀವೆಲ್ಲ ಹೊಟ್ಟೆಗಿದೆ ಸತ್ತು ಹೋಗ್ಬಿಡ್ತೀನಿ, ಜಮೀನಿಗೆ ಇಂದು ನೀರು ತರದಕ್ಕಿಂತ ಮುಂಚೆ ಸ್ನಾನ ಊಟ ಯಾವುದರ ಯೋಚನೆಯೂ ಮಾಡೋದೇ ಇಲ್ಲ ಅಂತ ಪ್ರತಿಜ್ಞೆ ಮಾಡ್ಕೊಂಡು ಬಿಟ್ಟಿದ್ದೇನೆ ಅಂತ ಹೆಂಡತಿ ಆತನ ಸ್ವರೂಪ ನೋಡಿ ಹೆದರಿ ಸುಮ್ಮನೆ ಓಡಿದ್ದು ಓಡಿದೆ. ರೈತ
ಬೆನ್ನು ಮುರಿಯುವ ಹಾಗೆ ಇಡೀ ದಿನವೆಲ್ಲ ಕೆಲಸ ಮಾಡಿ ಸಾಯಂಕಾಲದ ಹೊತ್ತಿಗೆ ತನ್ನ ಜಮೀನಿನಿಂದ ನದಿಯವರೆಗೆ ಕಾಲುವೆ ತೋಡಿ ಮುಗಿಸಿಯೇ ಬಿಟ್ಟ. ಬಳಿಕ ಒಂದು ಕಡೆ ಕುಳಿತುಕೊಂಡು ನದಿ ನೀರು ತನ್ನ ಜಮೀನಿಗೆ ಕಲಕಲ ಅಂತ ಶಬ್ದ ಮಾಡಿಕೊಂಡು ನುಗ್ತಾ ಇರೋದನ್ನ ನೋಡಲಾರಂಭಿಸಿದ. ಆಗ ಆತನ ಮನಸ್ಸು ಶಾಂತಿಯಿಂದ ಮತ್ತು ಪೂರ್ಣ ಆನಂದದಿಂದ ತುಂಬಿ ದುಡುಕಾಡಲಾರಂಭಿಸಿತು. ಬಳಿಕ ಮನೆಗೆ ಹೋಗಿ ಹೆಂಡತಿಯನ್ನು ಕರೆದು ಹೇಳಿದ, ಈಗ ಎಣ್ಣೆ ತಂದುಕೊಡು, ಗುಡುಗುಡಿ ಸಿದ್ಧಪಡಿಸೋ. ಬಳಿಕ ನಿಶ್ಚಿಂತೆಯಿಂದ ಸ್ನಾನ ಊಟ ಮುಗಿಸಿ ಮಾಲಕ್ಕೊಂಡು ಮನೆಯ ಸೂರು ಕಿತ್ತು ಹೋಗುವ ಹಾಗೆ ಹೊಕ್ಕೆ ಹೊಡೆಯಲಾರಂಭಿಸಿದ. ಈ ವಿಧದ ಸಂಕಲ್ಪವೇ ತೀವ್ರ ವೈರಾಗ್ಯದ ಉಪಮೆ. ಅಲ್ಲೇ ಇನ್ನೊಬ್ಬ ರೈತನು ತನ್ನ ಜಮೀನಿಗೆ ನೀರು ತರದಕ್ಕೆ ಕಾಲುವೆ ಅಗೀತಾ ಇದ್ದ. ಆತನ ಹೆಂಡತಿಯು ಜಮೀನಿನ ಹತ್ತಿರಕ್ಕೆ ಬಂದ್ಲು. ಹೇಳಿದ್ಲು, ಏನ್ರಿ ಆಗ್ಲೇ ಬಹಳವಾಗಿ ಹೊತ್ತಾಗ್ಬಿಟ್ಟಿದೆ, ಸಾಕು ಬನ್ನಿ, ಮಿತಿಮೀರಿ ಕೆಲಸ ಮಾಡೋದು ಒಳ್ಳೇದೇನಲ್ಲ ಅಂತ. ಆ ಗಂಡ ವಿಶೇಷವಾಗಿ ಏನು ಅಸಮ್ಮತಿ ತೋರಿಸದೆ ಗುದ್ದಲಿಯನ್ನ ಒಂದ್ ಕಡೆ ಇಟ್ಟು ಹೆಂಡತಿ ಹೇಳ್ದ, ಆಗ್ಲಿ ನಿನ್ ಮಾತಿನಂತೆ ಆಗ್ಲಿ, ನಡೆ ಹೋಗೋಣ. ಆತನಿಗೆ ತನ್ನ ಜಮೀನಿಗೆ ನೀರು ತರೋದಕ್ಕಾಗಲೇ ಇಲ್ಲ ಅಂತ ಹೇಳಬೇಕಾಗೇ ಇಲ್ಲ. ಇದು ಮಂದ ವೈರಾಗ್ಯದ ಉಪಮೆ ಅಂತ ಶ್ರೀರಾಮಕೃಷ್ಣರು ಈ ಎರಡು ಉದಾಹರಣೆಯನ್ನ ಇಲ್ಲಿ ನಮ್ಮ ಮುಂದೆ ಇಡ್ತಾರೆ. ಒಳ್ಳೆ ದೃಢ ಸಂಕಲ್ಪವಿಲ್ಲದಿದ್ರೆ ಯಾವ ರೀತಿಯಾಗಿ ರೈತ ತನ್ನ ಜಮೀನಿಗೆ ನೀರು ತರಲಾರನೋ, ಹಾಗೆಯೇ ತೀವ್ರ ವೈರಾಗ್ಯವಿಲ್ಲದಿದ್ರೆ ಮನುಷ್ಯ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಳಾರ ಅಂತ ಹೇಳ್ತಾ ವಿಜಯಕೃಷ್ಣ ಗೋಸ್ವಾಮಿಗೆ ಒಂದು ಮಾತು ಹೇಳ್ತಾರೆ. ಈಗ ಹಿಂದೆ ನೀನು ಬಹಳವಾಗಿ ಇಲ್ಲಿಗೆ ಬರ್ತಿದ್ದೆ, ಈಗ ಯಾಕೆ ಹಾಗೆ ಬರ್ತಿಲ್ವಲ್ಲ? ಇದೇನು ಯೋಗಕ್ಷೇಮದ ಮಾತಿರ್ಬೋದೇ? ಇದೇನು ಪ್ರೀತಿಯ ಮಾತಿರ್ಬೋದೇ? ಇದಕ್ಕೆ ಎರಡು ಅರ್ಥ. ಒಂದೋ ಶ್ರೀರಾಮಕೃಷ್ಣಗೆ ಅವನ ಸಹವಾಸ ಇಷ್ಟ, ಎರಡನೇದಾಗಿ ಆತ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಬಯಸಿದವನು. ಅಂದಮೇಲೆ ಮತ್ತೆ ಮತ್ತೆ ಅಲ್ಲಿಗೆ ಬಂದು ಹೋಗ್ಬೇಕು, ಶ್ರೀರಾಮಕೃಷ್ಣ ಬಳಿಗೆ ಬಂದು ಹೋಗ್ಬೇಕು. ಶ್ರೀರಾಮಕೃಷ್ಣ ಬಳಿಗೆ ಬಂದು ಹೋಯ್ತು ಅಂತಂದ್ರೆ ಅಷ್ಟು ಲಾಭ ಇದೆ. ಬಂದಂತೆಲ್ಲ ಅವನ ಜನ್ಮದ ಹಲವಾರು ಸಂಸ್ಕಾರಗಳೆಲ್ಲ ಕತ್ತರಿಸಿ 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 ಹೋಗಿ ಶುದ್ಧವಾಗಿ ಒಂದೇ ಸಲಕ್ಕೆ ಆಗ್ತಕ್ಕಂತಹದ್ದಲ್ಲ. ಅದಕ್ಕೋಸ್ಕರ ನೀನ್ ಹೇಗಿದ್ರು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಇಷ್ಟಪಟ್ಟವನು ಮತ್ತೆ ಮತ್ತೆ ಬರಬೇಕಾದವನು ಯಾತಕ್ಕೆ ಬರ್ತಾ ಇಲ್ಲ ಅಂತ ಹೀಗೆ ಕೇಳಿದಾಗ ವಿಜಯಕೃಷ್ಣ ಗೋಸ್ವಾಮಿ ಹೇಳ್ತಾನೆ, ನನಗೇನೋ ಬರಬೇಕು ಅಂತ ಬಹಳವಾಗಿ ಇಚ್ಛೆ ಇದೆ, ಆದ್ರೆ ನಾನು ಸ್ವಾಧೀನನಲ್ಲ, ಬ್ರಾಹ್ಮ ಸಮಾಜದಲ್ಲಿ ಕೆಲಸಕ್ಕೆ ಒಪ್ಕೊಂಡಿದ್ದೇನೆ ಅಂತ. ಇದರೊಳಗೆ ಏನ್ ದೋಷ ಇದೆ ಈ ಮಾತಿನಲ್ಲಿ? ಸರಿ ಆಗಿದೆ, ನಾನು ಸ್ವಾಧೀನನಲ್ಲ, ನನಗೇನೋ ಬರಬೇಕು ಅಂತ ಬಹಳ ಇಚ್ಛೆ ಇದೆ, ಆದ್ರೆ ನಾನು ಸ್ವಾಧೀನನಲ್ಲ, ಸ್ವತಂತ್ರನಲ್ಲ, ಬ್ರಾಹ್ಮ ಸಮಾಜದಲ್ಲಿ ಕೆಲಸಕ್ಕೆ ಒಪ್ಕೊಂಡಿದ್ದೇನೆ. ಅವ್ರು ಹೇಳಿದಾಗ ಕೇಳ್ಕೊಂಡಿರ್ಬೇಕಾಗಿದೆ ಅಂತ ಅರ್ಥ. ಶ್ರೀರಾಮಕೃಷ್ಣ ಅದಕ್ಕೆ ಏನ್ ಹೇಳ್ತಾರೆ, ನಿಜ ಅಪ್ಪ, ಮಾಡಬೇಕಾದ ಕರ್ತವ್ಯ ಮಾಡಬೇಕಾದ್ದು ನಿಜ, ನಿನ್ಗೆ ಒಳ್ಳೆ ಕರ್ತವ್ಯ ಪ್ರಜ್ಞೆ ಇದೆ, ನೀನ್ ಬಹಳ ಆನೆಸ್ಟ್ ಅಂತ ಈಗೆಲ್ಲ ಹೇಳ್ಕೋಗ್ಲಿಲ್ಲ. ಅವರು ಹೇಳ್ತಾರೆ, ಕಾಮಕಾಂಚನ ಅನ್ನೋದು ಮನುಷ್ಯನನ್ನ ಬಂಧಿಸಿ ಆತನ ಸ್ವಾಧೀನತೆಯನ್ನ ಕಸಿದುಕೊಂಡು ಬಿಡ್ತದೆ. ಕಾಮದ ದೆಸೆಯಿಂದಲೇ ಕಾಂಚನ ಬೇಕಾಗುತ್ತದೆ, ಕಾಮದ ದೆಸೆಯಿಂದಲೇ ಪರರ ದಾಸ್ಯತ್ವಕ್ಕೆ ಇಳಿದು ಸ್ವಾಧೀನತೆಯನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಆಗ ಸ್ವಂತ ಇಚ್ಛೆಯಂತೆ ಏನೂ ಮಾಡೋದಕ್ಕಾಗೋದಿಲ್ಲ. ಮೂಲಕ್ಕೆ ಬಂದ್ಬಿಟ್ರು ವಿಜಯಕೃಷ್ಣ ಗೋಸ್ವಾಮಿ ಎಂತಹ ತ್ಯಾಗಿಯಾಗಿದ್ದ ಪಕ್ಷದಲ್ಲೂ, ಎಂತಹ ಭಕ್ತನಾಗಿದ್ದ ಪಕ್ಷದಲ್ಲೂ ಕೂಡ ಸಂಸಾರವನ್ನ ಸಾಕುವಂತಹ ಆ ಕಾಮಕಾಂಚನ ಅಂತ ಇರ್ತಕ್ಕಂಥದ್ದು ಅದೇನೆ, ಆ ಉದ್ದೇಶದಿಂದ ಏನೋ ಒಂದು ಕೆಲಸ ಅಂತ, ಆ ಕೆಲಸ ಅಂತ ಹೇಳಿದ್ರೆ ತಾಪೆದಾರಿ, ತಾಪೆದಾರಿ ಅಂತ ಹೇಳಿದ್ರೆ ಅವ್ರು ಹೇಳ್ಕೊಂಡು ಹೇಳ್ತಕ್ಕಂಥದ್ದು, ಅಲ್ಲಿಗೆ ಸ್ವಾಧೀನತೆ ಅಂತ ಹೇಳ್ತಕ್ಕಂಥದ್ದು ಹೊರತು ಹೋಯ್ತು. ಎಲ್ಲ ಬಂದದ್ದು ಒಂದು ಮದುವೆ ಮಾಡ್ಕೊಂಡ್ರಿಂದ. ಒಬ್ಬ ಸನ್ಯಾಸಿಯು ಕೂಡ ಅದೇನೋ ಸನ್ಯಾಸಿ ಸಂಸಾರ ಅಂತ ಇದೆಯಲ್ಲ, ಕೌಪೀನಕ್ಕೋಸ್ಕರ ಏನೋ ಬೆಕ್ಕು ಸಾಕಿ, ಬೆಕ್ಕನ ಹಾಲು ಬೇಕು ಅಂತೇಳಿ ಹಸುನ ಸಾಕಿ, ಆ ಹಸುನ ಕಾಪಾಡೋದಕ್ಕೋಸ್ಕರ ಒಬ್ಳು ಹೆಂಡತಿ ಬೇಕಾಗುತ್ತೆ ಅಂತ ಮಾಡಿಕೊಂಡು ಆಮೇಲೆ ಸಂಸಾರ ದೊಡ್ಡದಾಗಿ ಕತೆ ಇದೆಯಲ್ಲ, ಅದು ಸುಮ್ಮನೆ ಒಂದು ಕೌಪೀನಕ್ಕೋಸ್ಕರ. ಸ್ವಾತಂತ್ರ್ಯ ಅಂತ ಹೇಳ್ತಕ್ಕಂಥದ್ದು ಹೊರಟೋಯ್ತು. ಕೌಪೀನವಂತಂ ಕಲು ಭಾಗ್ಯವಂತಂ ಅಂತಂದ್ಬಿಟ್ಟಿದ್ದೆ, ಕೌಪೀನವಂತ ಕಲು ಭಾಗ್ಯವಂತ. ಲಂಗಿಲ್ಲ ಲಗಾಮಿಲ್ಲ ಅಂದ್ರೆ ಇದೆಲ್ಲ ಒಂದೇ ಸತಿ ನೀ ಯಾರು ಆಚರಣೆ ತರೋದು ಸಾಧ್ಯವಿಲ್ಲ. ದಯವಿಟ್ಟು ತಿಳ್ಕೊಂಡಿರ್ಬೇಕಾದಂತ ಅಂಶ ಇದೆಲ್ಲ. ಆದ್ರೆ ಮಾನಸಿಕವಾಗಿ ನಾನು ಒಂದಲ್ಲ ಒಂದು ದಿನ ಎಲ್ಲವನ್ನೂ ಬಿಡುವವನು,
ಬಿಡಬಲ್ಲವನು, ಬಿಡುವವನು ಬಿಡಬಲ್ಲವನು ಅಂತ ಅಂದ್ಕೊಂಡಿದ್ರೆ ದೊಡ್ಡ ಲಾಭ. ನೀವೆಲ್ಲ ಹಾಗೆ ಒಂದೇ ಸರ್ತಿ ಬಿಡಬಾರ್ದು. ನೀವೆಲ್ಲ ಬಿಟ್ಟರೆ ನಾವು ಆಶ್ರಮ ನಡೆಸೋದು ಹೇಗೆ? ಆದರೆ ಈ ಸ್ವಾತಂತ್ರ್ಯದ ಒಂದು ಕಲ್ಪನೆಯನ್ನ ಶ್ರೀರಾಮಕೃಷ್ಣ ನಮ್ಮ ಮುಂದೆ ಇಡ್ತಾರೆ. ಕಾಮಕಾಂಚನದಲ್ಲಿ ವಿಶೇಷವಾದ ಆಸಕ್ತಿಯನ್ನು ತಾಳಿದಾಗ ನಮ್ಮ ಸ್ವಾತಂತ್ರ್ಯವನ್ನು ನಾವು ಕಳೆದುಕೊಂಡು ಅಂತ ಅರ್ಥ. ಕಾಮಕ್ಕಾಗಿ ಕಾಂಚನ, ಕಾಂಚನದಿಂದಾಗಿ ಕಾಮ, ಕಾಮವನ್ನು ಈಡೇರಿಸುವುದಕ್ಕೋಸ್ಕರ ಕಾಂಚನ, ಕಾಂಚವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ದಾಸ್ಯ. ವಿಷ ಸರ್ಕಲ್ ಅಂತ ಒಂದು ವಿಷವರ್ತುಲ. ಈ ರೀತಿಯಲ್ಲಿ ನಾವು ಸಿಕ್ಕಿಬೀಳೋದು ಇಲ್ಲಿ, ಮತ್ತಿನ್ನೇನು ಇಲ್ಲ. ಅದನ್ನು ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಬಳಿಕ ಮುಂದುವರೆಸ್ತಾ ಉದಾಹರಣೆ ಮೂಲಕ ಹೇಳ್ತಾರೆ, ಜಯಪುರದ ಗೋವಿಂದ ದೇವಾಲಯದ ಅರ್ಚಕರು ಮೊದಮೊದಲು ವಿವಾಹ ಮಾಡಿಕೊಳ್ತಿರಲಿಲ್ಲ. ಆಗ ಅವರು ಬಹಳ ತೇಜಸ್ವಿಗಳಾಗಿರ್ತಿದ್ರು. ಒಮ್ಮೆ ರಾಜ, ಆ ಊರಿನ ರಾಜ ಅವರಿಗಾಗಿ ಕರೆ ಕಳಿಸಿದ. ಆದರೆ ಆ ಅರ್ಚಕರು ಹೋಗಲೇ ಇಲ್ಲ, ಬದಲಾಗಿ ದೂತನಿಗೆ ಹೇಳ್ಕಳಿಸಿದ್ರು. ದೂತನಿಗೆ ಹೇಳಿದ್ರು, ರಾಜನನ್ನೇ ಇಲ್ಲಿಗೆ ಬರುವಂತೆ ಹೇಳೋ ಅಂತ. ಆಗ ದೊರೆ ಮತ್ತು ಆತನ ಮಂತ್ರಿಗಳು ಸಮಾಲೋಚನೆ ನಡೆಸಿ ಆ ಅರ್ಚಕರಿಗೆಲ್ಲ ವಿವಾಹ ಮಾಡಿಸಿಬಿಟ್ರು. ಅಲ್ಲಿಂದ ಆಚೆಗೆ ಅವರಿಗಾಗಿ ಕರೆ ಕಳಿಸುವಂತಹ ಅವಶ್ಯಕತೆಯೇ ಆ ರಾಜನಿಗೆ ಬರಲಿಲ್ಲ. ತಮ್ಮಷ್ಟಕ್ಕೆ ತಾವೇ ಆ ಅರ್ಚಕರೆಲ್ಲ ರಾಜನ ಬಳಿಗೆ ಬರೋದಕ್ಕೆ ಆರಂಭಿಸಿದ್ರು. ಬಂದು ಹೇಳ್ತಾ ಇದ್ರು, ಮಹಾರಾಜ ನಿಮಗೆ ಆಶೀರ್ವಾದ ಮಾಡೋದಕ್ಕೋಸ್ಕರ ಬಂದಿದ್ದೇವೆ, ನಿರ್ಮಾಲ್ಯ ತಂದಿದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಈ ದಿನ ಮಧ್ಯಾಹ್ನ, ಈ ದಿನ ನಮ್ಮ ಮನೆಯ ಶಂಕುಸ್ಥಾಪನೆ, ಈ ದಿನ ನಮ್ಮ ಮಗುವಿಗೆ ಅನ್ನಪ್ರಾಶನ, ಈ ದಿನ ಮಗುವಿಗೆ ಅಕ್ಷರಾಭ್ಯಾಸ, ಹೀಗೆ ಏನೇನೋ ನೆಪ ತೆಗೆದುಕೊಂಡು ರಾಜನನ್ನ ಸಮೀಪಿಸುವುದಕ್ಕೆ ಆರಂಭಿಸಿದ್ರು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಈ ದಿವಸ ಮನೆಯ ಶಂಕುಸ್ಥಾಪನೆ ಅಂತ ರಾಜನಿಗೆ ಹೇಳಬೇಕಾದ್ರೆ ಅದರ ಉದ್ದೇಶ ಏನು? ರಾಜ ಬಂದಲ್ಲಿ ಶಂಕುಸ್ಥಾಪನೆ ಮಾಡಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ಖರ್ಚಿಗೆ ಸ್ವಲ್ಪ ಹಣ ಬೇಕಾಗಿದೆ ಕೊಡಪ್ಪ ಅಂತ ತಾತ್ಪರ್ಯ. ಈ ದಿನ ಮಗುವಿಗೆ ಅನ್ನಪ್ರಾಶನ, ಪಾಯಸ ಪ್ರಮಾಣ ಮಾಡಬೇಕಾಗಿದೆ, ನಾಲ್ಕು ಜನ ಕರಿಬೇಕಾಗಿದೆ, ಬ್ರಾಹ್ಮಣ ಕರಿಬೇಕಾಗಿದೆ ಅಂದ್ರೆ ಖರ್ಚಿಗೆ ಕಾಸು ಬೇಕಾಗಿದೆ ಅಂತ ಅರ್ಥ. ಈ ದಿನ ಮಗುವಿಗೆ ಅಕ್ಷರಾಭ್ಯಾಸ ಅಂತ ರಾಜನಿಗೆ ಹೇಳೋದು ಯಾತಕ್ಕೆ? ಅವನು ಬಂದು ಅಕ್ಷರ ತಿದ್ದಲಿ ಅಂತಲ್ಲ, ಅಲ್ಲ ಕಾಸು ಕೊಟ್ಟು ಕಳಿಸಪ್ಪ ಅಂತ. ಹೀಗೆ ಏನೇನೋ ನೆಪ ತೆಗೆದುಕೊಂಡು ರಾಜನ ಬಳಿಗೆ ಬರ್ತಾರಂತೆ. ಅಂದ್ರೆ ಪರಾಧೀನತೆ ಅಂತ ಹೇಳ್ತಕ್ಕಂಥದ್ದು ಹೇಗೆ ಬಂದ್ಬಿಡ್ತು? ಕೇವಲ ಒಂದು ಕಟ್ಕೊಂಡದಕ್ಕಾಗಿ, ಚಂದಕ್ಕೆ ಅಂತ ಕಟ್ಕೊಂಡದ್ದು. ಆಮೇಲೆ ಬಂತು ಎಲ್ಲರ ಜೊತೆಲಿ ಒಂದೊಂದಾಗಿ. ಅದಕ್ಕಿಂತ ಮೊದಲು ವಿವಾಹವಾಗಿರ್ಲಿಲ್ವಂತೆ, ಆಧ್ಯಾತ್ಮಿಕ ತೇಜಸ್ಸಿನಿಂದ ಬೆಳಗ್ತಾ ಇದ್ರಂತೆ. ಅಷ್ಟೇ ಅಲ್ಲ, ರಾಜನನ್ನೇ ಇಲ್ಲಿಗೆ ಬರ ಹೇಳಿ, ಅವ್ರಿಗೆ ಏನಾದ್ರೂ ಬೇಕಿದ್ರೆ, ಪ್ರಸಾದ ಬೇಕಿದ್ರೆ, ತೀರ್ಥ ಬೇಕಿದ್ರೆ, ಏನು ಬೇಕಾದ್ರೆ ನಾವು ಬಂದು ಕೊಡಬೇಕಾಗಿಲ್ಲ, ಅವರೇ ಬರಲಿ ಅಂತ ಹೇಳ್ತಕ್ಕಂಥ ಗತ್ತಿನಲ್ಲಿದ್ದವರು ಈಗ ಕತ್ತನ್ನ ಚಾಚಿ ಶ್ರೀರಾಮಕೃಷ್ಣ ಎಂತೆಂಥ ಉದಾಹರಣೆ ಹೇಳ್ತಾ ಇದ್ದಾರೆ. ಬಳಿಕ ಇನ್ನೊಂದು ಮಾತಾಡಿದ್ರು, 1200 ನೇಡರ, 1300 ನೇಡಿಯರ ಒಂದು ಕತೆ ಇದೆ. ನಿತ್ಯಾನಂದ ಗೋಸ್ವಾಮಿಯ ಮಗ ವೀರಭದ್ರ ಎಂಬವನಿಗೆ 1300 ಮಂದಿ ನೇಡ ಶಿಷ್ಯರಿದ್ರು. ನೇಡ ಶಿಷ್ಯರು ಅಂದ್ರೆ, ನೇಡರು ಅಂದ್ರೆ ವೈಷ್ಣವ ಸನ್ಯಾಸಿಗಳು, ನೇಡಿಯರು ಅಂದ್ರೆ ವೈಷ್ಣವ ಸನ್ಯಾಸಿನಿಯರು. ಈ ಗೋಸ್ವಾಮಿಗೆ 1300 ಮಂದಿ ನೇಡ ಶಿಷ್ಯರಿದ್ರು. ಅವರೆಲ್ಲರೂ ಸಿದ್ಧಪುರುಷರಾಗಿ ಬಿಟ್ಟದ್ರಿಂದ ವೀರಭದ್ರನಿಗೆ ಭಯ ಆಯಿತು. ಆತ ಯೋಚಿಸಲಾರಂಭಿಸಿದ, ಇವರು ಸಿದ್ಧರ್ ಪುರುಷರಾಗಿ ಬಿಟ್ಟಿದ್ದಾರೆ, ಇವರು ಬಾಯಿಂದ ಬರುವುದೆಲ್ಲವೂ ಫಲಿಸಿ ಬಿಡುತ್ತದೆ, ಇವರು ಹೋದ ಕಡೆಯಲ್ಲೆಲ್ಲ ಜನ ಭಯ ಪಡಬೇಕಾಗುತ್ತದೆ. ಯಾಕೆ ಅಂದ್ರೆ ಜನ ತಿಳಿಯದೆ ಇವರಿಗೆ ಅಪರಾಧ ಮಾಡಿದ್ದೆ ಆದ್ರೆ ಅವರಿಗೆ ಅನಿಷ್ಟ ಉಂಟಾಗ್ಬಿಡುತ್ತದೆ ಅಂತ ಹೀಗೆಲ್ಲ ಯೋಚಿಸಿ ವೀರಭದ್ರ ಅಂದ್ರೆ ಆ ಗುರು ಅವ್ರನ್ನ ಕರೆದು ಹೇಳಿದ, ನೀವು ಗಂಗೆಗೆ ಹೋಗಿ ಸ್ನಾನ ಸಂಧ್ಯಾ ವಂದನೆ ಆಹ್ನಿಕ ಇವನ್ನೆಲ್ಲ ಮುಗಿಸ್ಕೊಂಡು ಬಂದು ನನ್ನನ್ನ ನೋಡಿ ಅಂತ. ನೇಡ್ರು ಅಂತಹ ಆಧ್ಯಾತ್ಮಿಕ ಉನ್ನತಿಯನ್ನು ಹೊಂದಿದ್ರು, ಧ್ಯಾನ ಮಾಡ್ತಾ 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 ಸಮಾಧಿಸ್ತರಾಗಿ ಬಿಡ್ತಾ ಇದ್ರು. ಗಂಗೆಯಲ್ಲಿ ಉಬ್ಬರ ಬಂದು ಅವರ ತಲೆಯ ಮೇಲೆ ಹರಿದು ಹೋದರೂ ಕೂಡ ಅವರಿಗೆ ಬಾಹ್ಯ ಪ್ರಜ್ಞೆಯೇ ಉಂಟಾಗುತ್ತಿರಲಿಲ್ಲ. ಬಳಿಕ ಇಳಿತವಾದಾಗಲೂ ಕೂಡ ಅವರು ಇನ್ನೂ ಧ್ಯಾನವಶರಾಗಿಯೇ ಇರ್ತಾ ಇದ್ರು. ಈ 1300 ಮಂದಿ ನೇಡ್ರಲ್ಲಿ 100 ಮಂದಿ ನೇಡ್ರು
ಊಹಿಸಿಕೊಂಡ್ಬಿಟ್ರು. ವೀರಭದ್ರ ಅಂದ್ರೆ ತಮಗವರು ತಮ್ಗೇನೋ ಹೇಳಬಹುದು ಅಂತ, ತಮ್ಗೇನು ಹೇಳಬಹುದು ಅಂತ ಅನ್ನೋದನ್ನ ಊಹಿಸಿಕೊಂಡ್ಬಿಟ್ರು. ಗುರುವಿನ ಮಾತನ್ನ ಶಿಷ್ಯರು ಮೀರುವಂತಿಲ್ಲ. ಆದ್ರಿಂದ ಅವರು ಗುರು ತಮಗಾಗಿ ಕರೆ ಕಳಿಸುವ ಮುನ್ನವೇ ಬೇರೆ ಕಡೆಗೆ ಹೊರಟು ಹೋಗ್ಬಿಟ್ರು. ಅವರು ಆತನನ್ನ ಸಂಧಿಸೋದಕ್ಕೆ ಹೋಗಲೇ ಇಲ್ಲ. ಉಳಿದ 1200 ನೇಡರು ಹೋಗಿ ಗುರುವನ್ನ ಕಂಡ್ರು. ವೀರಭದ್ರ ಅವರಿಗೆ ಹೇಳಿದ, ಈ 1300 ಮಂದಿ ನೇಡಿಯರು ಅಂದ್ರೆ ವೈಷ್ಣವ ಸನ್ಯಾಸಿನಿಯರು ನಿಮ್ಮ ಸೇವೆ ಮಾಡಿಕೊಂಡಿರ್ತಾರೆ, ನೀವು ಇವ್ರನ್ನ ಮದುವೆ ಆಗಲೇಬೇಕು ಅಂತ ಹೇಳಿದ್ರು. ಅಪ್ಪಣೆ. ಆದ್ರೆ ನಮ್ಮಲ್ಲಿ 100 ಮಂದಿ ಎಲ್ಲಿಗೋ ಹೊರಟು ಹೋಗ್ಬಿಟ್ಟಿದ್ದಾರೆ ಅಂತ ಆ 1200 ಮಂದಿ ನೇಡ್ರು ಹೇಳಿದ್ರು. ಬಳಿಕ ಆ 1200 ನೇಡ್ರು ಒಬ್ಬೊಬ್ಬ ನೇಡಿಯ ಕೈ ಹಿಡಿದು ಬದುಕಲಾರಂಭಿಸಿದ್ರು ಗುರುವಾಕ್ಯವನ್ನು ಅನುಸರಿಸಿ. ಅನಂತರ ಅವರಲ್ಲಿ ಆ ತೇಜಸ್ಸು ಉಳಿಯಲಿಲ್ಲ, ಆ ತಪಸ್ಸಿನ ಬಲವೂ ಉಳಿಯಲಿಲ್ಲ. ಹೆಂಗಸಿನ ಸಹವಾಸದಿಂದ ಸ್ವಾತಂತ್ರ್ಯವನ್ನು ಕಳೆದುಕೊಂಡದ್ರಿಂದ ತಪಸ್ಸಿನ ಬಲ ಎಲ್ಲ ಕುಗ್ಗಿ ಹೋಯಿತು. ಈ ಮಾತನ್ನೆಲ್ಲ ಗೃಹಸ್ಥರಾದ ನೀವು ಕೇಳುವ ಹತ್ತಿಗೆ ಏನೇನೋ ಅನಿಸ್ತದೆ ಅಲ್ವೇ? ಇದೆಲ್ಲ ಏನೇ ನೇಡ ನೇಡಿಯರ ಕೈ ಹಿಡಿದು ಈ ತರ ನಮ್ಮ ಅವಸ್ಥೆ ಆಗೋಗಿದೆಯಲ್ಲ, ನಮ್ಮ ತಪಶಕ್ತಿ ಎಲ್ಲ ಹೊರಟು ಹೋಗಿದೆಯಲ್ಲ ಅಂತ ಅನಿಸ್ಬೋದು. ಆದ್ರೆ ಸತ್ಯಾಂಶವನ್ನು ತಿಳಿಬೇಕಲ್ಲ. ಸತ್ಯಾಂಶ ಇರೋದು ಹೀಗೆ, ಆದ್ರೆ ಗೃಹಸ್ಥರಾದ ಮಾತ್ರಕ್ಕೆ ಭಗವಂತನ ಸಾಕ್ಷಾತ್ಕಾರ ಸಾಧ್ಯ ಇಲ್ವೇ ಅಂತ ಅನ್ನೋ ಪ್ರಶ್ನೆ ಇದ್ದದಕ್ಕೆಲ್ಲ ಹಿಂದೆ ಹಲವಾರು ಸಲ ಹಲವಾರು ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣರು. ವಿವಾಹ ಮಾಡಿಕೊಂಡ ಮಾತ್ರಕ್ಕೆ ಅಲ್ಲೇ ಮುಳುಗಿ ಹೋಗಬಾರದು, ಅದರಲ್ಲೇ ಮುಳುಗಿ ಹೋಗಬಾರದು. ಅದಕ್ಕೋಸ್ಕರವೇ ಮದುವೆ ಆಗುವವರೆಗೆ ಬ್ರಹ್ಮಚರ್ಯ ವ್ರತವನ್ನ ಪರಿಪಾಲಿಸಿಕೊಂಡು ಬಂದಿರಬೇಕು. ನೇಮನಿಷ್ಠೆಗಳಿಂದ ಕಠಿಣವಾದಂತಹ ಶಿಸ್ತಿನಿಂದ ಬ್ರಹ್ಮಚರ್ಯ ಜೀವನವನ್ನು ನಡೆಸಿಕೊಂಡು ಬಂದು ಆಮೇಲೆ ವಿವಾಹಿತರಾಗಿದ್ದ ಪಕ್ಷದಲ್ಲಿ ವಿವಾಹವಾದ ಮೇಲೂ ಕೂಡ ಸಂಯಮ ಜೀವನವನ್ನು ನಡೆಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಮನಸ್ಸಿನಲ್ಲಿರುವಂತಹ ಸಂಯಮವನ್ನು ನಾವು ಉಳಿಸಿಕೊಂಡದ್ದೇ ಆದ್ರೆ ಗೃಹಸ್ಥರಾಗಿದ್ದು ಕೂಡ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿದೆ, ಸಾಧನೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಿದೆ. ಎಷ್ಟೋ ಜನ ಸಾಮಾನ್ಯ ಸನ್ಯಾಸಿಗಳಿಗಿಂತಲೂ ಅತ್ಯಂತ ಉತ್ತಮರಾದಂತಹ ಗೃಹಸ್ಥ ಭಕ್ತರು ಇದ್ದಾರೆ. ಸ್ವಾಮಿ ವಿವೇಕಾನಂದರ ಮಾತನ್ನು ಹೇಳ್ತಾರೆ, ಅತ್ಯಂತ ಸಾಮಾನ್ಯ ಸನ್ಯಾಸಿಗಿಂತಲೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆದಂತಹ ಗೃಹಸ್ಥನು ಕೂಡ ಎಷ್ಟೋ ಮೇಲು ಅಂತ ಹೇಳ್ತಕ್ಕಂತಹ ಮಾತನ್ನು ಕೂಡ ಒಂದ್ ಕಡೆ ಹೇಳಿರ್ತಾರ ಅವರು. ಆದ್ರಿಂದ ನಿರುತ್ಸಾಹ ತಾಳ್ಬೇಕಾಗಿಲ್ಲ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾತಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದಾರೆ, ವಿವಾಹ ಅಂತ ಹೇಳ್ತಕ್ಕಂತಹ ಆಗಿ ಅದರಲ್ಲಿ ನಾವು ಬಹಳಷ್ಟು ಒಳಹೊಕ್ಕ ಪಕ್ಷದಲ್ಲಿ, ಆಸಕ್ತರಾಗದ ಪಕ್ಷದಲ್ಲಿ, ಮುಳುಗಿ ಹೋದ ಪಕ್ಷದಲ್ಲಿ ನಮ್ಮೆಲ್ಲ ಅಂತ ಸತ್ವವನ್ನ ಕಳೆದುಕೊಂಡು ನಿಸ್ಸತ್ವರಾಗಬೇಕಾಗ್ತದೆ, ನಿಸ್ತೇಜರಾಗಬೇಕಾಗ್ತದೆ ಅಂತ. ಇಲ್ಲಿಯೂ ಕೂಡ ಆ ನೇಡ ನೇಡಿಯರು ವಿಶೇಷವಾಗಿ ಮುಳುಗಿ ಹೋದರು, ಅದರ ಪರಿಣಾಮವಾಗಿ ತಮ್ಮ ತಪಶಕ್ತಿಯನ್ನ ತೇಜಸ್ಸನ್ನ ಕಳೆದುಕೊಂಡ್ರು ಅಂತನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಳಿಕ ವಿಜಯನಿಗೆ ಹೇಳ್ತಾರೆ, ಇದೆಲ್ಲ ವಿಜಯನಿಗೆ ಸಂಬಂಧಪಟ್ಟಂತೆ ಬಂದಂತ, ವಿಜಯಕೃಷ್ಣ ಗೋಸ್ವಾಮಿಗೆ ಸಂಬಂಧಪಟ್ಟಂತೆ ಬಂದಂತ ಮಾತಲ್ವಾ. ಸಂಸಾರದಲ್ಲಿ ನೀನು ಅಷ್ಟೊಂದು ಆಸಕ್ತನಾಗಿರುವುದರಿಂದಾಗಿ ನಿನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡೇ ನಿನ್ನ ತಪಸ್ಸನ್ನು ಕಳೆದುಕೊಳ್ತಾ ಇದ್ದಿ, ತೇಜಸ್ಸನ್ನು ಕಳೆದುಕೊಳ್ತಾ ಇದ್ದಿ ಅನ್ನೋ ಸೂಚನೆಯನ್ನು ಈ ಮೂಲಕ ಕೊಡ್ತಾ ಇದ್ದಾರೆ ಅವರು. ಹೇಳ್ತಾರೆ ಈಗ ಬಳಿಕ, ಪರರ ದಾಸತ್ವಕ್ಕೆ ಇಳಿದರೆ ಎಷ್ಟು ಎಷ್ಟು ಆಳಕ್ಕೆ ಇಳಿದು ಹೋಗಬೇಕಾಗ್ತದೆ ಅಂತನ್ನೋದು ನಿಮಗೆ ತೋರಿ ಬರ್ತದೆ. ಮತ್ತೆ ಹಾಗೆ ನೋಡು, ವಿಶ್ವವಿದ್ಯಾನಿಲಯದ ಅನೇಕ ಡಿಗ್ರಿಗಳನ್ನು ಪಡೆದುಕೊಂಡಿರುವ, ಒಳ್ಳೆ ಇಂಗ್ಲಿಷ್ ವ್ಯಾಸಂಗ ಮಾಡಿರುವ ಅನೇಕ ಮಂದಿ ವಿದ್ವಾಂಸರು ಆಂಗ್ಲ ದಣಿಗಳ ಕೈ ಕೆಳಗೆ ಕೆಲಸಕ್ಕೆ ಒಪ್ಪಿಕೊಂಡು ದಿನವೂ ಅವರ ಬೂಟ್ಸ್ ಕಾಲಿನ ಒದೆತ ತಿನ್ನೋದನ್ನ ನೀ ನೋಡಿಲ್ವೇ? ಈಗೆಲ್ಲಿದ್ದಾರೆ ಆಂಗ್ಲ ದಣಿಗಳು? ಆಗಿನ ಕಾಲದ ಮಾತಿದು, ಆಗ ಆಂಗ್ಲ ದಣಿಗಳು, ಈಗ ಯಾರ್ಯಾರ ದಣಿಗಳಿಂದ ಬೂಟ್ಸ್ ಕಾಲಿನ ಒದೆತ ತಿನ್ನಬಹುದು. ತಾಪೆದಾರಿ ಕೆಲಸ ಅಂದ್ರೆ ಅದೇನೆ, ಬೂಟ್ಸ್ ಕಾಲಿನ ಒದೆತವನ್ನು ತಿನ್ನುವಂತಹದ್ದು. ಇದೆಲ್ಲ ದಾಸತ್ವಕ್ಕೆ ಸಂಬಂಧಪಟ್ಟಂತಹದ್ದು, ಪರಾವಲಂಬನೆ ಅಂತದಕ್ಕೆ ಗುರಿಯಾದದ್ರಿಂದಾಗಿ ಬರ್ತಕ್ಕಂತಹ ಒಂದು ಪ್ರಾರಬ್ಧ ಇದು. ಇದಕ್ಕೆಲ್ಲ ಮುಖ್ಯ ಕಾರಣ ಹೆಂಗಸು ಅಂದ್ಬಿಟ್ರು ಶ್ರೀರಾಮಕೃಷ್ಣ. ಈ ಮಾತನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದಕ್ಕೆಲ್ಲ ಮುಖ್ಯ ಕಾರಣ ಹೆಂಗಸು ಅಂದ್ಬಿಟ್ರು. ಇಲ್ಲಿ ಉಪನ್ಯಾಸ ಮಾಡುವ ಸಂದರ್ಭದಲ್ಲಿ ನಾವು ಗಮನ ಕೊಡಬೇಕಾಗತ್ತೆ ಅಲ್ವೇ? ಹೆಂಗಸೆ ಕಾರಣ ಅಂತ ಶ್ರೀರಾಮಕೃಷ್ಣ ಹೇಳ್ಬಿಟ್ರಲ್ಲ ಅಂತ ಹೆಂಗಸ ಸ್ತ್ರೀಯರೆಲ್ಲ ಶ್ರೀರಾಮಕೃಷ್ಣ ಮೇಲೆ ಕೋಪ ಮಾಡ್ಕೊಳ್ಳೋ ಸಂದರ್ಭ ಬರೋಲ್ವೇ? ಆದ್ರೆ ನಮ್ಮ ಆಶ್ರಮಕ್ಕೆ ಬರ್ತಕ್ಕಂತಹ ಸ್ತ್ರೀಯರೆಲ್ಲರೂ ಕೂಡ ಸಾಕಷ್ಟು ಪ್ರಬುದ್ಧರಾದ್ರಿಂದ ತಪ್ಪು ತಿಳ್ಕೊಳ್ಳೋದಿಲ್ಲ.
ಇದಕ್ಕೆಲ್ಲ ಮೂಲ ಕಾರಣ ಗಂಡಸರಿಗೆ ಹೆಂಗಸು ಕಾರಣವಾದ್ರೆ ಹೆಂಗಸರಿಗೆ ಗಂಡಸು ಕಾರಣ ಅಂತ ನಮ್ಮ ಹೆಂಗಸರು ತಿಳ್ಕೊಳ್ಬಲ್ರು. ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದ್ದು, ಹೆಣ್ಣಿಂಗೆ ಗಂಡ ಆಗಿ ಕಾಡಿತ್ತು ಮಾಯೆ, ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ. ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ, ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ. ಮಾಯೆ ಅಂತ ಹೇಳಿದ್ರೆ ಮತ್ತೇನು ಅಲ್ಲ, ಮನದ ಮುಂದಣ ಆಸೆಯೇ ಮಾಯೆ. ಬಹಳ ಸ್ವಾರಸ್ಯವಾಗಿ ಹೇಳಿದಾಳು ಅವಳು ಅಕ್ಕ ಮಹಾದೇವಿ. ಇಲ್ಲಿ ಶ್ರೀರಾಮಕೃಷ್ಣ ಸೂಚ್ಯವಾಗಿ ಹೇಳ್ತಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಹೆಂಗಸು ಅಂದ್ರೆ ಗಂಡಸಿಗೆ ಹೆಂಗಸು, ಹೆಂಗಸಿಗೆ ಗಂಡಸು. ವಿವಾಹವಾಗಿ ಸಂಸಾರದ ಅಂಗಡಿಯನ್ನು ತೆರೆದು ಬಿಟ್ಟಿದ್ದಾರೆ, ಇಚ್ಛೆ ಪಟ್ಟರು ಈಗ ಅವರು ಮುಚ್ಚುವ ಹಾಗಿಲ್ಲ ಆ ಅಂಗಡಿಯನ್ನ. ಆದ್ರಿಂದಲೇ ಅವರು ಅಷ್ಟೊಂದು ಒದೆತ ಹೊಡೆತ ಮತ್ತು ಇನ್ನೂ ಏನೇನೋ ಅಪಮಾನಗಳನ್ನು ಅನುಭವಿಸಬೇಕಾಗಿದೆ, ದಾಸತ್ವದ ಯಮಯಾತನೆಯನ್ನು ಸಹಿಸಬೇಕಾಗಿದೆ ಅಂತ ಶ್ರೀರಾಮಕೃಷ್ಣ ಹೇಳಿದರು. ಹಾಗಾದ್ರೆ ಈ ಯಮಯಾತನೆಯಿಂದ ಗಂಡಸು ಹೆಂಗಸು ಸೇರಿ ಗೃಹಸ್ಥರಾಗಿ ಮಾನದಿಂದ ನಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥವ್ರು ಯಾವ ರೀತಿಯಲ್ಲಪ್ಪ ನಡ್ಕೊಳ್ಬೇಕಾದ್ದು ಅಂತನ್ನುವ ಪ್ರಶ್ನೆಯನ್ನು ಹಾಕ್ಕೊಂಡು ಸಾಧ್ಯವಾದಷ್ಟು ಸ್ವಾವಲಂಬಿಗಳಾಗಬೇಕು. ಸ್ವಾವಲಂಬನಂ ಹಿ ಸುಖಂ ಪರಾವಲಂಬನಂ ಹಿ ದುಃಖಂ. ಸ್ವಾವಲಂಬನ ಈಗೀಗ ಬಹಳ ಜನ ಬಹಳ ಜನರಲ್ಲಿ ಈ ಬಗೆಯ ವಿವೇಕ ಉತ್ಪನ್ನ ಆಗ್ತಾ ಇದೆ. ನಮಗೆಷ್ಟೋ ಅಷ್ಟೋ ಎಷ್ಟೋ ಬರ್ತಾ ಇದೆ, ಸ್ವಾಮೀಜಿ ನಮ್ಮ ಜೀವನೋಪಾಯಕ್ಕೆ ಸಾಕಾಗಿದೆ, ಇನ್ಯಾರನ್ನೂ ಕೂಡ ನಾವು ಯಾವುದನ್ನು ಕೇಳೋಕೆ ಹೋಗೋದಿಲ್ಲ, ದೇಹಿ ಅಂತ ಹೇಳೋದಕ್ಕೆ ಹೋಗೋದೇ ಇಲ್ಲ. ನಾವು ನಮ್ಮ ಪಾಡಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೇ ಜೀವನ ನಡೆಸಿಕೊಂಡು ನಮ್ಮ ಪಾಡಿ ನಾವು ಇರ್ತಾ ಇದ್ದೀವಿ ಸ್ವಾಮೀಜಿ ಭಗವಂತನ ಸ್ಮರಣೆ ಮಾಡಿಕೊಂಡು ಅಂತ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವರು ಹೇಳ್ತಾ ಇದ್ದಾರೆ. ಜನ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಆಧ್ಯಾತ್ಮಿಕವಾಗಿ ಎಚ್ಚೆತ್ತುಕೊಳ್ತಾ ಇದ್ದಾರೆ, ವಿವೇಕ ಸಂಪನ್ನರಾಗ್ತಾ ಇದ್ದಾರೆ, ಇದನ್ನು ನಾನು ಕಾಣ್ತಾ ಇದ್ದೇನೆ. ಇದೆಲ್ಲ ಶ್ರೀರಾಮಕೃಷ್ಣ ಆವಿರ್ಭಾವದ ನಂತರ ಆಗಮನದ ನಂತರ ನಡೆದಂತಹ ಒಂದು ಅಂಶ ಅಂತ ನಾನು ತಿಳ್ಕೊಡ್ತೇನೆ. ಇಡೀ ನಮ್ಮ ರಾಷ್ಟ್ರದಲ್ಲಿ ಆ ರಾಷ್ಟ್ರ ಕುಂಡಲಿನಿ ಶಕ್ತಿ ಅಂತ ಹೇಳ್ತಕ್ಕಂತಹದ್ದು ಜಾಗೃತವಾಗಿದೆ. ಓದದೆ ಇದ್ರೂ ಕೂಡ ಈ ಬಗೆಯ ಭಾವ ಅಂತ ಹೇಳ್ತಕ್ಕಂತಹದ್ದು ಅವರ ಅಂತರಂಗದಲ್ಲಿ ಕಂಡು ಬರ್ತಾ ಇದೆ. ಆದ್ರಿಂದ ಜನ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಎಚ್ಚೆತ್ತುಕೊಳ್ಬೇಕು. ಈ ರೀತಿಯಲ್ಲಿ ಎಚ್ಚೆತ್ತುಕೊಂಡು ಪ್ರತಿಯೊಬ್ಬ ಸ್ವಾವಲಂಬಿಗಳಾಗಿ ಆತ್ಮಾಭಿಮಾನವನ್ನು ಕಾಪಾಡಿಕೊಂಡು ಆ ಪರಮಾತ್ಮನ ದರ್ಶನ ಮಾಡಿಕೊಳ್ಳೋದಕ್ಕೆ ಶಕ್ತಿ ಸಂಪನ್ನರಾಗಬೇಕು. ತಮ್ಮ ತೇಜಸ್ಸನ್ನ ಬಲವನ್ನ ವೀರ್ಯವನ್ನ ಪ್ರತಿಯೊಂದನ್ನು ಕೂಡ ಪಡೆದುಕೊಂಡು ಸಶಕ್ತರಾಗಬೇಕು. ಧರ್ಮ ಅಂತ ಹೇಳ್ತಕ್ಕಂಥದ್ದು ಶಕ್ತಿ ಸಂಕೇತ. ಯಾರಲ್ಲಿ ಶಕ್ತಿ ಇದೆಯೋ ಅವನು ಧರ್ಮಿಷ್ಠ. ಶಕ್ತಿಯಲ್ಲಿ ಇಲ್ಲವೋ ಅಲ್ಲಿ ಧರ್ಮದ ಮಾತೇ ಇಲ್ಲ. ಧರ್ಮ ಧಾರೈತೆ, ಯಾರು ಧರಿಸ್ತದೋ ಅದು ಧರ್ಮ. ನಮ್ಮನ್ನು ಧರಿಸಬೇಕು, ನಮ್ಮನ್ನು ಕಾಪಾಡಬೇಕು, ಆ ರೀತಿಯಲ್ಲಿ ನಮ್ಮ ಜೀವನವನ್ನ ಕಂಡುಕೊಳ್ಬೇಕು ಅಂತ ಹೇಳಿ ಈ ಮಾತನ್ನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.